ಉಸ್ತುವಾರಿ ವಹಿಸಿರತಕ್ಕಂತ ಹಿರಿಯ ನಾಯಕರಂತ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಮಲಾರ್ಪಣೆ. ಕಾಂಗ್ರೆಸ್ ಪಕ್ಷದ ಸಂಚಾಲನ ಸಮಿತಿಯ ಸದಸ್ಯರು, ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು, ಮಾಜಿ ಕೇಂದ್ರ ಸಚಿವರಾದಂತ ಕೆ ಎಚ್ ಮುನಿಯಪ್ಪನವರಿಗೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ನರಸಿಂಹರವರಿಂದ ಮಲಾರ್ಪಣೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂತ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಮಲಾರ್ಪಣೆ. ಮಧುರ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಧುರ್ ಅವರಿಂದ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಸಚಿವರಾದಂತ ಎಚ್ ಸಿ ಮಹದೇವಪ್ಪನವರಿಗೆ, ಶ್ರೀನಿವಾಸಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಕ್ಬರ್ ಶರೀಫ್ ಅವರಿಂದ ಮಲಾರ್ಪಣೆ. ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕರು, ವಿಧಾನಸಭೆಯ ಮಾಜಿ ಅಧ್ಯಕ್ಷರು, ಮಾಜಿ ಸಚಿವರು ಆದಂತ ನಮ್ಮ ಜಿಲ್ಲೆಯವರಾದಂತ ರಮೇಶ್ ಕುಮಾರ್ ಸಾಹೇಬರಿಗೆ ಮಲಾರ್ಪಣೆ. ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಬ್ಯಾಟರಾಯನಪುರ ಕ್ಷೇತ್ರದ ಹಾಲಿ ಶಾಸಕರು, ಈ ರಾಜ್ಯದ ಭವಿಷ್ಯದ ನಾಯಕರಾದಂತಹ ಕೃಷ್ಣ ಬೈರೇಗೌಡರಿಗೆ ಮಲಾರ್ಪಣೆ.
ಅಣ್ಣ ಕಾರ್ಯಕ್ರಮ ಅಲ್ಲ ಅಣ್ಣ ನಾರಾಯಣ ಸಮಣ್ಣ ಎಲ್ಲಿದ್ದೀರಿ ಅಲ್ಲ ಅಲ್ಲ ನಮ್ಮ ಕಾರ್ಯಕ್ರಮವನ್ನು ಕುರಿತು ಈ ರಾಜ್ಯದ ಹಿರಿಯ ಮುಖಂಡರು ಆದಂತ ಎಚ್ ಸಿ ಮಹಾದೇವಪ್ಪನವರು ಮಾತನಾಡಬೇಕು ಅಂತೇಳಿ ಅವರಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಎಚ್ ಸಿ ಮಹಾದೇವಪ್ಪನವರು ಎಲ್ಲ ನಡೀರಪ್ಪ ಶಿವಣ್ಣ ನಡೀರಿ. ದಯಮಾಡಿ ಮಾತನಾಡ್ತಕ್ಕಂಥ ಮುಖಂಡರು ಕೂಡ ಯಾರು ಅನ್ನಿತಾ ಬಾಸಬಾರ್ದು. ಸಮಯಾವಕಾಶ ತುಂಬಾ ಕಡಿಮೆ ಇರೋದ್ರಿಂದ ಸಾಕಷ್ಟು ಕಡಿಮೆ ಅವಕಾಶವನ್ನು ತೆಗೆದುಕೊಳ್ಬೇಕು ಅಂತ. ಕೋಲಾರ ಜಿಲ್ಲೆಯ ಎಲ್ಲ ಮಹಾಜನಗಳೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರೇ, ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಮತ್ತು ಮಾಧ್ಯಮದ ಗೆಳೆಯರೇ, ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವತಿಯಿಂದ ಜನರ ಧ್ವನಿಯನ್ನು ದೇಶದ ಗಮನಕ್ಕೆ ತರಲಿಕ್ಕೆ ಬೃಹತ್ ಸಮಾವೇಶವನ್ನು ಕೋಲಾರ ಜಿಲ್ಲೆಯ ಎಲ್ಲ ಹಿರಿಯ ನಾಯಕರು, ವಿಧಾನಸಭೆಯ ಸದಸ್ಯರು, ಮಾಜಿ ಸದಸ್ಯರು ಮತ್ತು ಪಕ್ಷ ಬೃಹತ್ತಾಗಿ ಸಂಘಟನೆ ಮಾಡಿದೆ. ಈ ಜನಧ್ವನಿ ಯಾತ್ರೆ, ಕಾಂಗ್ರೆಸ್ಸಿನ ಜನಧ್ವನಿ ಯಾತ್ರೆ ಕೇವಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಿಜೆಪಿ ವೈಫಲ್ಯಗಳನ್ನಷ್ಟೇ ಹೇಳಲಿಕ್ಕೆ ಸೀಮಿತವಾಗಿಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಚಳುವಳಿ, ಕಾಂಗ್ರೆಸ್ ಪಕ್ಷ ಚಳುವಳಿಯ ಮೂಲಕ ಪರಕೀಯರ ಆಡಳಿತ ವಿರುದ್ಧ ಸಮೃದ್ಧ ಭಾರತದ ನಿರ್ಮಾಣಕ್ಕಾಗಿ ತ್ಯಾಗ ಬಲಿದಾನದ ಮೂಲಕ ಸ್ವತಂತ್ರವನ್ನ ತಂದುಕೊಟ್ಟಂತ ಪಕ್ಷ. ಸ್ವತಂತ್ರದ ಮೂಲ ಉದ್ದೇಶಗಳು ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆಯ ನಿವಾರಣೆ ಆಗಬೇಕು, ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕು, ದೇಶೀಯ ಪದ್ಧತಿಯ ಆಡಳಿತಗಳ ಮೂಲಕ ದೇಶವನ್ನ ಸಮೃದ್ಧ ನಾಡನ್ನಾಗಿ ಕಟ್ಟಿ ಸಮಾನತೆ ಮತ್ತು ಸಮಾನ ಅವಕಾಶಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡಿ ಸಮೃದ್ಧ ಭಾರತ ನಿರ್ಮಾಣದ ಕನಸನ್ನ ಒತ್ತು ಕಾಂಗ್ರೆಸ್ ಪಕ್ಷ 60 ವರ್ಷಗಳಲ್ಲಿ ಯಶಸ್ವಿಯಾಗಿ ಆಡಳಿತವನ್ನು ನಡೆಸಿರ್ತಕ್ಕಂಥದ್ದನ್ನು ನೆನೆಸ್ತಾ 10 ವರ್ಷಗಳ ಬಿಜೆಪಿಯ ಆಡಳಿತ ಸ್ವಾತಂತ್ರ್ಯದ ಉದ್ದೇಶಗಳಿಗೆ, ಸಂವಿಧಾನದ ಆಶಯಗಳಿಗೆ ಎಳ್ಳು ನೀರನ್ನು ಬಿಟ್ಟು ಮತೀಯವಾದ ಮತ್ತು ಕೋಮುವಾದದ ಮೂಲಕ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಸರ್ವಾಧಿಕಾರಿ ಧೋರಣೆಯ ಆಡಳಿತದ ಮೂಲಕ ಭಾರತದ ಸಮೃದ್ಧದ ಕನಸನ್ನ ನುಚ್ಚು ನೂರು ಮಾಡತಕ್ಕಂಥ ಕೋಮುವಾದದ ವಿರುದ್ಧ ಹೋರಾಟಗಳನ್ನು ಮಾಡಿ ಸಮೃದ್ಧ ಭಾರತದ ಪ್ರಜಾಪ್ರಭುತ್ವವನ್ನು ಬಲಪಡಿಸ್ತಕ್ಕಂತ ಸಂವಿಧಾನ ರಕ್ಷಣೆ ಮಾಡತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಬಂದಿದೆ. ಬಂಧುಗಳೇ, 60 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ನಮ್ಮ ದೇಶದ ಅಭಿವೃದ್ಧಿಯನ್ನ ಮುಕ್ಕಾಲು ಭಾಗ ಮಾಡಿದ್ದೇವೆ. ಅಭಿವೃದ್ಧಿಯ ಕಡೆಗೆ ಸಂವಿಧಾನದ ಆಶಯಗಳು ಮತ್ತು ಸ್ವತಂತ್ರದ ಉದ್ದೇಶಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಆದರೆ ಬಿಜೆಪಿ ತನ್ನ ಕೋಮುವಾದದ ನಿಲುವಿನ ಮೂಲಕ ದೇಶದ ಸಂವಿಧಾನವನ್ನು ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಆಗದೇನೆ ಸಂವಿಧಾನದ ಮೇಲೆ ಸವಾರಿಯನ್ನ ಮಾಡ್ತಾ ಇದ್ದಾರೆ. ಸಂವಿಧಾನದ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಅಂದ್ರೆ ಜನರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ, ಜನರ ಧ್ವನಿಯನ್ನು ಅಡಗಿಸ್ತಾ ಇದ್ದಾರೆ. ಸಂವಿಧಾನ ಕೊಟ್ಟಿರತಕ್ಕಂಥ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಸರ್ವಾಧಿಕಾರಿ ಧೋರಣೆಯನ್ನ ಮಾಡತಕ್ಕಂಥ ಪ್ರವೃತ್ತಿಯಿಂದ ಪ್ರತಿರೋಧ ಮಾಡಿ ಕಾಂಗ್ರೆಸ್ ಪಕ್ಷ ಜನರ ಧ್ವನಿಯನ್ನ ಇವತ್ತು ಪ್ರಾರಂಭ ಮಾಡಿದೆ. ಬಂಧುಗಳೇ, ಸಮಯದ ಅಭಾವ ಇರೋದ್ರಿಂದ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೇನೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ 2013 ವರ್ಷದಿಂದ
2018 ವರ್ಷಗಳ 5 ವರ್ಷಗಳ ಆಡಳಿತವನ್ನ ನೋಡಿದಿರಿ. 5 ವರ್ಷದ ಆಡಳಿತ ಸುಭದ್ರ ಮತ್ತು ಸುಸ್ಥಿರವಾದಂತ ಆಡಳಿತವನ್ನ ಕೊಟ್ಟಿವಿ. ಬಿಜೆಪಿ ಜನರ ಬೆಂಬಲ ಇಲ್ಲದೇನೆ ವಾಮಮಾರ್ಗಗಳ ಮೂಲಕ ಪ್ರಜಾಪ್ರಭುತ್ವದ ಕತ್ತನ್ನ ಇಸುಕಿ ಬೇರೆ ಪಕ್ಷದ ಶಾಸಕರನ್ನ ಹಣ ಮತ್ತು ಅಧಿಕಾರದ ಆಸೆಯನ್ನ ಒಡ್ಡಿ ಅಧಿಕಾರಕ್ಕೆ ಬಂದಿರತಕ್ಕದ್ದನ್ನ ಇತಿಹಾಸವನ್ನ ಕೆಣಕಿದ್ರೆ ಶಾಂಟೋ ರವಿಯ ಎಲ್ಲ ಪ್ರಕರಣಗಳು ಉತ್ತರವನ್ನ ಒದಗಿಸ್ಕೊಡ್ತವೆ ನಮಗೆ. 13 18 ಸರ್ಕಾರದ ಸಾಧನೆಗಳು ಇವತ್ತು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಅಪ್ರತಿಮ ಹೋರಾಟಗಾರರಾದ ಬಾಬಾಸಾಹೇಬ್ ಅಂಬೇಡ್ಕರ್ ವಿಷಯಗಳನ್ನ ಜೀವಂತಗೊಳಿಸಲಿಕ್ಕೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಎಸ್ಸಿ ಎಸ್ಟಿ ಜನಸಂಖ್ಯೆಗೆ ಅನುಗುಣವಾಗಿ 24% ಹಣವನ್ನ ಮೀಸಲಿಟ್ಟು ಒಂದು ಕಾನೂನನ್ನ ಮಾಡಿ ಆ ಕಾನೂನಿನ ಮುಖಾಂತರ ರಾಜ್ಯದ ಸಂಪನ್ಮೂಲದ 24% ಹಣವನ್ನ ಮೀಸಲಿಟ್ಟು ಹಣ ದುರುಪಯೋಗದೆ ಬೇರೆ ಕಡೆಗೆ ವರ್ಗಾವಣೆ ಆಗದೆ ಖರ್ಚು ಮಾಡಿ ಈ ಜನರ ಆರ್ಥಿಕ ಔದ್ಯೋಗಿಕ ಸಾಮಾಜಿಕ ಬದಲಾವಣೆಯನ್ನ ಮಾಡಲಿಕ್ಕೆ 88,000 ಕೋಟಿಗಳನ್ನ ಮೀಸಲಿಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಬಂದು ಈ ಒಂದು ಕಾನೂನನ್ನ ದುರ್ಬಳಕೆ ಮಾಡಿ ಹಣವನ್ನ ಈ 42,000 ಕೋಟಿ ಈ ಆಯವ್ಯದಲ್ಲಿ ಇಡಬೇಕಾದ ಹಣವನ್ನ ಕೇವಲ 24 ಕೋಟಿಯನ್ನ ಇಟ್ಟು 8,000 ಕೋಟಿಯನ್ನ ಅನ್ನ ಮಾರ್ಗಕ್ಕೆ ಖರ್ಚು ಮಾಡಿದ್ದಾರೆ. ಎಸ್ಸಿ ಎಸ್ಟಿ ಯುವಕರಿಗೆ ಕಾಂಟ್ರಾಕ್ಟರ್ ಮುಖಾಂತರ ಮೀಸಲಾತಿಯನ್ನ ತಂದು ಒಂದು ಕಾಯ್ದೆಯನ್ನೇ ಮಾಡಿ ಇಡೀ ದೇಶದ ಇತಿಹಾಸದಲ್ಲಿ ಎಸ್ಸಿ ಎಸ್ಟಿ ಯುವಕರು ಔದ್ಯೋಗಿಕವಾಗಿ ಆರ್ಥಿಕವಾಗಿ ಸ್ವಾವಲಂಬನೆಯ ಬದುಕನ್ನ ಬದುಕಲಿಕ್ಕೆ ಐತಿಹಾಸಿಕ ತೀರ್ಮಾನವನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ 1978 ಇಸವಿಯಿಂದ ದೇಶದ ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರು ಉದ್ಯೋಗದಲ್ಲಿ ಮತ್ತು ಮೀಸಲಾತಿಯಲ್ಲಿ ನಮಗೆ ಪ್ರಮೋಷನ್ ಅಲ್ಲಿ ಮೇಲ್ ಬೊಂಬಡ್ತಿಯಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಾ 78 ವರ್ಷದ ಬೇಡಿಕೆಯನ್ನ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಒಂದು ಕಾನೂನನ್ನೇ ಮಾಡಿ ಅವರಿಗೆ ಮುಂಬಡ್ತಿಯಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂತ ಇತಿಹಾಸವನ್ನ ದೇಶದಲ್ಲೇ ಮಾಡಿದ್ದಾರೆ. ಸಾಮಾನ್ಯ ಜನರ ಪರವಾಗಿರತಕ್ಕಂತ ಸಿದ್ದರಾಮಯ್ಯನವರಿಗೆ ಎಸ್ಸಿ ಎಸ್ಟಿ ಹಿಂದುಳಿದ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿದಂತ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರ ಆಡಳಿತ ಬಗ್ಗೆ ಸಿದ್ದರಾಮಯ್ಯನವರು ದಲಿತ ವಿರೋಧಿ, ಇವರು ದಲಿತರಿಗೆ ಮೋಸ ಮಾಡಿದ್ರು, ವಿರೋಧ ಮಾಡಿದ್ರು, ಮುಖ್ಯಮಂತ್ರಿ ಹೇಳಿದಂತಕ್ಕಂತ ವಿಷಯಗಳನ್ನ ಅಲ್ಲಸಲ್ಲದ ವಿಷಯಗಳನ್ನ ಬೇರೆ ಪಕ್ಷಗಳು ಮಾತಾಡ್ತಾ ಇದ್ದಾವೆ. ಯಾರು ಸಂವಿಧಾನವನ್ನ ಒಪ್ಪದೇ ಇರತಕ್ಕಂತ ಗೋಮುವಾದಿ ರಾಜಕೀಯ ಪಕ್ಷಗಳು ಜಾತಿ ಸಂಘಟನೆಯ ಪಕ್ಷಗಳಿದ್ದಾವೋ ಅವೆಲ್ಲವೂ ಕೂಡ ಸಿದ್ದರಾಮಯ್ಯನ ವಿರುದ್ಧ ಕಾಂಗ್ರೆಸ್ಸಿನ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಿದ್ದಾರೆ. ಈ ಎಲ್ಲ ವಿಷಯಗಳು ಗೊತ್ತಿರತಕ್ಕಂತ ಸ್ವಾಭಿಮಾನಿಗಳಾದಂತ ದಲಿತ ಸಮುದಾಯಗಳು ಇದನ್ನ ಗೊತ್ತಿದ್ದರೂ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತಂದು ಸ್ವತಃ ದಲಿತರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಇಂಥ ರಾಷ್ಟ್ರೀಯದಲ್ಲೇ ಪ್ರಥಮವಾದಂತ ಕಾಯ್ದೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಆಗದಿದ್ರು ಅಂತ ಒಂದು ನಿಷ್ಠೂರವಾದಂತ ನಿರ್ಧಾರಗಳನ್ನ ಸಂವಿಧಾನದ ಆಶಯಗಳನ್ನ ಚಾಚೋ ತಪ್ಪದೆ ಜಾರಿ ಮಾಡಿ ಸಾಮಾನ್ಯರು ಬಡವರ ಪರವಾಗಿದ್ದ ತೀರ್ಮಾನಗಳ ಮೂಲಕ ಕಾಂಗ್ರೆಸ್ ಪಕ್ಷ ಸದಾ ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರ ಪರವಾಗಿದೆ ಅಂತ ಹೇಳಿ 16 ಆಯವ್ಯಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು 60 ವರ್ಷದ ಗಡ ಆಡಳಿತವನ್ನು ದೇಶ ಕೊಟ್ಟ ಕಾಂಗ್ರೆಸ್ ಪಕ್ಷ ಸದಾ ಪ್ರಜಾಪ್ರಭುತ್ವದ ಬಲವರ್ಧನೆ, ಸಂವಿಧಾನದ ರಕ್ಷಣೆಯನ್ನ ಮಾಡಿರತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗಿದ್ದಾವೆ. ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಅಪಾಯವನ್ನು ಕೋಮುವಾದ ಮತ್ತು ಒಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೋಮುವಾದವನ್ನು ಅಳಿಸಿ ಮತೀಯವಾದವನ್ನು ಅಳಿಸಿ ಸಂವಿಧಾನದ ಬಲವರ್ಧನೆ ಮಾಡಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸತಕ್ಕಂಥ ನಿರ್ಣಯಗಳನ್ನು ಮಾಡಲಿಕ್ಕೆ ಪ್ರಜಾಧ್ವನಿಯ ಯಾತ್ರೆಯನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ. ರಾಜ್ಯದ ಸಮಸ್ತ ಜನರು ನಮ್ಮ ಧ್ವನಿಗೆ, ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಕೋಮುವಾದವನ್ನು ಮತೀಯವಾದವನ್ನು ಅಳಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲ ಆಶೀರ್ವಾದ ಮಾಡಿ ಮತ್ತೆ ಸಂವಿಧಾನದ ರಕ್ಷಣೆ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆ ಆಡಳಿತಕ್ಕೆ ತಾವು ಕಾರಣೀಭೂತರಾಗಬೇಕು ಅಂತ ಮನವಿ ಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು. ದಯವಿಟ್ಟು
धन्यवाद महादेवप्पा साहेब सभ्य कांग्रेस पक्ष संचालन समितिया सदस्य के एच मुनियप्पन स्वल्प नमस्कार साथियों, क्योंकि बहुत देर हो गई कार्यक्रम को और आप बहुत सुबह से बैठे हैं और आप डीके शिवकुमार जी को, सिद्धारमैया जी को और कई नए कार्यक्रम कोल्लार के लिए हम लेकर आए हैं, इसलिए बीके हरिप्रसाद जी ने, मैंने, एच के पाटिल साहब ने, एमबी पाटिल साहब ने, दिनेश गुंडूराव जी ने, कृष्णा बायरे गौड़ा जी ने, हम सब जो इस मंच पर बैठे हैं, आदरणीय रमेश कुमार जी ने, हम सब ने निर्णय लिया है कि अब आप उनकी बात सुनिए और मैं आदरणीय मुनियप्पा साहब से कहूंगा कि वो आएंगे और अपनी बात कहेंगे। सभा उद्देश्य हिरीय मुखंडर के एच मुनियप्पनवर मतलब प्रदेश कांग्रेस समिति अध्यक्ष शिवकुमार जी माजी मुख्यमंत्री सिद्धरामय्यनवर सुर्जेवाला जीवरे हरिप्रसाद जीवर एच के पाटील दिनेश गुंडूराव महदेवप्पनवर मत वेदिक शासकरे माजी शासकरे दक्षिण कर्नाटक उस्तुवारी राज्यसभा सदस्य अंत चंद्रशेखर अवरे चित्रदुर्गदिंद बंदिरुव माजी संसद चंद्रप्पनवरे इन्नेल्ल उळिदवरेल्ल नम्म भागदवरे इल्लि उस्तुवारि नोड्ता इदिरुव सन्मान्य सीतारामनवरे मत्तु नारायणस्वामिरे माध्यम मित्रे बंधुगळे समय दबावदिंद नावु लोकल् इल्ले इरोरु गदगनिंद बहळ दोड्ड कार्यक्रमवन्नु माडि एच् के पाटील जी अवरु बंदिद्रु अवरु माताडबेकायितु हरिप्रसाद जी और मतडबेकायितु दिनेश गुंडूराव और मतडबेकायितु इवरेल्ल मतडबेकु अंत नन्न आसक्ति आदरे सुर्जेवाला अवरु आदेश माडिदारे नानु कूड हेच्चिगे मतडक्के इष्टपडोदिल्ल अध्यक्षरु मत्तु सीएलपी नायकरु मतडतारे कांग्रेस पक्ष ई दिन इडी राज्यद उद्दगलकु कूड जन कांग्रेस पक्षक्के मत कोडबेकु अंत तयारागिद्दारे ಒಂದು ಹೊಸ ಕಾರ್ಯಕ್ರಮವನ್ನು ಅಧ್ಯಕ್ಷರು ಮತ್ತು ಸಿಎಲ್ಪಿ ನಾಯಕರು ಪ್ರಜಾಧ್ವನಿ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹಿಂದೆ ಎಸ್ ಎಂ ಕೃಷ್ಣ ಅವರಿದ್ದಾಗ ಪಂಚಜನ್ಯ ಒಂದು ರಥಯಾತ್ರೆಯನ್ನು ಮಾಡಿದ್ವಿ ಅದೇ ರೀತಿ ಈಗಾಗಲೇ ಬೆಳಗಾವಿ ಬಾಗಲಕೋಟೆ ಗದಗ ಹಾವೇರಿ ಮುಗಿಸಿ ನಿನ್ನೆ ಕೂಡ ಕೆಲವು ಭಾಗಗಳಲ್ಲಿ ಕಾರ್ಯಕ್ರಮಗಳನ್ನು ಮುಗಿಸಿ ಮಂಗಳೂರು ಕಡೆ ಬಂದಿದ್ದಾರೆ ನಾನು ಇಷ್ಟೇ ಹೇಳೋದು ಇವತ್ತು ರಾಷ್ಟ್ರದಲ್ಲಿ ರೈತರಾಗಲಿ ಬಡವರಾಗಲಿ ಅಲ್ಪಸಂಖ್ಯಾತರಾಗಲಿ ಪರಿಶಿಷ್ಟ ವರ್ಗ ಬುಡಕಟ್ಟಿನವರಾಗಲಿ ಕಾರ್ಮಿಕರು ಎಲ್ಲರೂ ಕೂಡ ಕಷ್ಟಕ್ಕೆ ಸಿಕ್ಕಿದ್ದಾರೆ ಈ ಕಷ್ಟದಿಂದ ಪಾರಾಗಬೇಕಾದ್ರೆ ಈ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಬರಬೇಕಾಗುತ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಒಗ್ಗಟ್ಟಾಗಿ ನಿಂತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಇಲ್ಲಿ 2023 ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು 2024 ನಾವು ರಾಷ್ಟ್ರಮಟ್ಟದಲ್ಲಿ ಕೂಡ ಕಾಂಗ್ರೆಸ್ ತಂದ್ರೆ ಈ ರಾಷ್ಟ್ರಕ್ಕೆ ಗಾಂಧೀಜಿಯವರು ತಂದಂತ ಈ ಸ್ವಾತಂತ್ರ್ಯಕ್ಕೆ ಅರ್ಥ ಇರ್ತದೆ
ಮತ್ತು ಎಲ್ಲಾ ಧರ್ಮದ ಎಲ್ಲ ವರ್ಗದ ಜನರು ನೆಮ್ಮದಿಯಾಗಿ ಬಾಳಲಿಕ್ಕೆ ಅವಕಾಶ ಆಗ್ತದೆ ಇಷ್ಟನ್ನು ಹೇಳಿ ಇವತ್ತು ನಮ್ಮ ನಾಯಕರು ಬಂದಿದ್ದಾರೆ ಅವರಿಬ್ಬರು ಕೂಡ ಮಾತಾಡಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕೆ ಎಚ್ ಮುನಿಯಪ್ಪನವ್ರಿಗೆ ಧನ್ಯವಾದ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಹಾಗೂ ಯುವಜನ ನೇತಾರರು ಪಿ ಸಿ ಸಿ ಅಧ್ಯಕ್ಷರಾದ ಮೇಲೆ ಇಡೀ ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ತಂದಿರತಕ್ಕಂಥ ಶಿವಕುಮಾರ್ ಅವರು ಮಾತನಾಡೋದಕ್ಕೆ ಮೊದಲು ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ಕೋಲಾರ ಕ್ಷೇತ್ರದಿಂದ ಆರು ಕ್ಷೇತ್ರದಿಂದ ಬಂದಿರತಕ್ಕಂಥ ಸೋಲ್ಜರ್ಸು ನಿಮ್ಮ ಮುಂದೆ ಇದ್ದಾರೆ ಇವರು ಬಂದಿರತಕ್ಕಂಥದ್ದು ಸಿಪಾಹಿಗಳು ಇವರೆಲ್ಲ ನಮ್ಮ ಕೋಲಾರ ಜಿಲ್ಲೆಯ ಸಿಪಾಹಿಗಳು ಇವರೆಲ್ಲ ನಮ್ಮ ಯುದ್ಧಕ್ಕೆ ತಯಾರಾಗಿ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಶಕ್ತಿ ಏನು ಅಂತ ಹೇಳ್ಬಿಟ್ಟು ತೋರಿಸೋದಕ್ಕಾಗಿ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಶಕ್ತಿ ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ಎರಡು ಸತಿ ನಾವು ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿರ್ತಕ್ಕಂಥ ಶಕ್ತಿ ಅಂತ ಹೇಳ್ಬಿಟ್ಟು ತೋರ್ಸೋದಕ್ಕಾಗಿ ಇವತ್ತಿನ ದಿವಸ ಬಂದಿರತಕ್ಕಂಥದ್ದು ಅದೇ ರೀತಿ ರಾಷ್ಟ್ರದಲ್ಲಿ ದೇವೇಗೌಡರಿಗೆ ಮುಖ್ಯ ಪ್ರಧಾನಮಂತ್ರಿಯಾಗಿ ಮಾಡಬೇಕಾದ್ರೆ ಅದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ಅಂತ ಹೇಳಿ ಇವತ್ತಿನ ದಿವಸ ಇಲ್ಲಿ ಬಂದು ಸೇರಿದ್ದಾರೆ ತಾವು ದಯವಿಟ್ಟು ಬಂದು ನಮ್ಮಲ್ಲಿ ಒಂದು ಸಂದೇಶವನ್ನು ಕೊಡಬೇಕು ಕೋಲಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಆರು ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗೆದ್ದು ಬರ್ತಾರೆ ಅಂತ ಹೇಳ್ಬಿಟ್ಟು ಆ ವಿಶ್ವಾಸದಲ್ಲಿ ಇವತ್ತಿನ ದಿವಸ ಎಲ್ಲ ಸೇರಿದ್ದಾರೆ ತಾವು ದಯವಿಟ್ಟು ಬಂದು ಮಾತನಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಇಲ್ಲ ತೆಗೆಯೋದು ಓನರ್ ಆಗಲ್ಲ ಸುಭಾಷ್ ಚಂದ್ರ ಬೋಸರ ಹುಟ್ಟಿದ ದಿವಸ ಅವರಿಗೆ ಪ್ರಣಾಮಗಳನ್ನು ಹೇಳಿ बोलो भारत माता की कांग्रेस पार्टी की ಆಯ್ತು ಸುಮೀರ್ ವೇದಿಕೆಯಲ್ಲೂ ಅಂತ ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಸುರ್ಜಿವಾಲ ಸಾಹೇಬ್ರೆ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ ನಾನೇ ಯಾರ ಹೆಸರು ತೆಗೆದುಕೊಳ್ಳೋದು ಬೇಡ ಅಂಥೇಳಿ ತೀರ್ಮಾನ ಮಾಡಿದ್ದೇನೆ ಆದರೂ ಕೂಡ ನಮ್ಮ ಪ್ರಮುಖ ನಾಯಕರುಗಳು ಕೆಲವರು ವೇದಿಕೆಯಲ್ಲಿದ್ದಾರೆ ನಮ್ಮ ವರ್ಕಿಂಗ್ ಕಮಿಟಿ ಸದಸ್ಯರು ಕೆ ಎಚ್ ಮುನಿಯಪ್ಪನವರು ಬಿ ಕೆ ಹರಿಪ್ರಸಾದ್ ರವರು ದಿನೇಶ್ ಗುಂಡ್ರಾಯ್ರವರು ಎಚ್ ಕೆ ಪಾಟೀಲ್ರವರು ರಮೇಶ್ ಕುಮಾರ್ ಅವರು ನಮ್ಮ ಎಮ್ ಎಲ್ ಎ ರೂಪಾ ಶಶಿಧರ್ ಅವರು ನಾರಾಯಣ ಸ್ವಾಮಿ ಅವರು ನಂಜೇಗೌಡರು ನಾಗೇಶ್ರು ನಜೀರ್ ಅವರು ಅನಿಲ್ರವರು ಮತ್ತು ಬೆಂಗಳೂರಿಂದ ನಮ್ಮ ಆಲಿ ಶಾಸಕರು ಕೋಲಾರನ ಆಲಿ ಶಾಸಕರು ಯಾರು ಶ್ರೀನಿವಾಸ್ ಗೌಡರು ನಾಗೇಶ್ ಎಸ್ ಹೇಳಾಯ್ತು ನಾನು ನಮ್ಮ ಕೊತ್ತೂರು ಮಂಜುರವರು ಹೊಸದಾಗಿ ನೂತನವಾಗಿ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳನ್ನ ಕೋಲಾರಿಗೆ ಕೊಟ್ಟಿದ್ದೇವೆ
ನಮ್ಮ ಕೃಷ್ಣ ಬೈರೇಗೌಡರಿದ್ದಾರೆ ನಿಮಗೆಲ್ಲ ಶಕ್ತಿ ಕೊಡಲಿಕ್ಕೆ. ಸೊ ಲಕ್ಷ್ಮೀನಾರಾಯಣ ಅವ್ರನ್ನ ಅಧ್ಯಕ್ಷರಾಗಿ ನಿನ್ನೆ ಮೊನ್ನೆ ನೇಮಕ ಆಗಿದೆ. ನಿನ್ನೆ ಊರು ಬಾಗಿಲು ಶ್ರೀನಿವಾಸ್ಗೆ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ. ಆಯ್ತು ನಡಿ, ಸ್ವೀಟ್ ಕೊಟ್ಟಾಯ್ತು ನಿನಗೆ. ಕೆಲವು ಬ್ಲಾಕು ಅಧ್ಯಕ್ಷರುಗಳು ಕೂಡ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ರು ನಮ್ಮ ಮುಳಬಾಗಿಲವರು. ಆದರೂ ಒಂದು ಮಾತು ಕೊಟ್ಟಿದ್ದೆ, ಹೊಸ ಬದಲಾವಣೆ ಮಾಡ್ತೀನಿ, ಅವ್ರಿಗೂ ಕೆಲವು ಸ್ಥಾನಮಾನವನ್ನು ಕೊಡಲಿಕ್ಕೆ ಗಮನದಲ್ಲಿ ಇದೆ ನನಗೆ. ಸೊ ಹೊಸದಾಗಿ ಮಾಡಿದ್ದೇವೆ. ಬಂಧುಗಳೇ, ಕೋಲಾರ ಇತಿಹಾಸ ಇಡೀ ದೇಶ. ಒಂದು ನಿಮಿಷ ರೀ ಇವರೇ, ರೇ ಒಂದು ನಿಮಿಷ ರೀ, ಏ ಏ ನಡೀರೆ ನಡೀರೆ ನೋಡಿ, ಸ್ಟೇಜ್ ಮೇಲೆ ಇರೋರು ಕೆಳಗಡೆ ಎಷ್ಟು ಶಿಸ್ತ ಕೂತವ್ರು ನೋಡಿ, ಒಬ್ಬರು ಬಾಯಿ ತೆಗಿತಾ ಇಲ್ಲ. ನೀವು ಸ್ಟೇಜ್ ಮೇಲೆ ಇರೋರೆಲ್ಲ ಮಾತಾಡ್ತಾ ಇದ್ದೀರಿ, ನಾನು ಸುಮ್ಮನೆ ಇಳಿಸ್ಬೇಕಾಯ್ತದ ನಿಮಗೆ. ನಾವೇನು ಮಾತಾಡಕ್ಕೆ ಬಂದಿದ್ದೀವಿ ಅದನ್ನು ಸ್ವಲ್ಪ ಕೇಳ್ಕೊಂಡು ಸುಮ್ಮನೆ ಇರಿ. ಶಿಸ್ತಿರಬೇಕು. ಕೋಲಾರ ಇತಿಹಾಸ ಇಡೀ ದೇಶಕ್ಕೆ ಒಂದು ಮಾದರಿ. ನೀವೆಲ್ಲ ದೊಡ್ಡ ಶ್ರಮಜೀವಿಗಳು. ಏ ಅವರಲ್ಲ, ನೀವು ಸ್ಟೇಜ್ ಮೇಲೆ ಇರೋರು. ಏ ಎಲ್ಲ ನಿಂತ್ಕೊಂಡು ಕೂತ್ಕೊಳ್ರಿ, ಇಲ್ಲಿ ಕೂತ್ಕೊಳ್ರಿ, ಕೆಳಗಡೆ. ಏ ಕೂತ್ಕೊಳ್ರಿ, ಎಂದಕ್ಕೆ ನೋಡಿದ್ರು, ಎಂದಕ್ಕೆ ನೋಡಿದ್ರು. ಕೋಲಾರಿನ ಮಹಾಜನತೆ ಬಹಳ ಶ್ರಮಜೀವಿಗಳು. ಬೆಂಗಳೂರಿಗೆ ಕರ್ನಾಟಕ ರಾಜ್ಯಕ್ಕೆ ಹಾಲನ್ನು ಕೊಟ್ಟಂತ ಜನ, ತರಕಾರಿ ಕೊಟ್ಟಂತ ಜನ, ರೇಷ್ಮೆ ಕೊಟ್ಟಂತ ಜನ. ಒಂದು ಕಾಲದಲ್ಲಿ ಇಡೀ ರಾಜ್ಯಕ್ಕೆ ದೇಶಕ್ಕೆ ಚಿನ್ನ ಕೊಟ್ಟಂತ ಜನ. ನಿಮ್ಮ ತ್ಯಾಗ, ನಿಮ್ಮ ಹಿರಿಯರ ಹೋರಾಟ ನಾವ್ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು ಲಕ್ಷಾಂತ ಮಂದಿ ಬೆಂಗಳೂರು ಬಂದು ಬಹಳ ಶ್ರಮವನ್ನ ಪಡ್ತಾ ಇದ್ದೀರಿ, ಬೆಂಗಳೂರಿಗೆ ಬಂದು ಉದ್ಯೋಗ ಮಾಡಿ ವಾಪಸ್ ಬರ್ತಾ ಇದ್ದೀರಿ. ಇವತ್ತು ನನಗೆ ಈ ಬರಬೇಕಾದ್ರೆ ಈ ಕೋಲಾರ ನೋಡಿದ್ರೆ ಜನವರಿ ಆದರೂ ಕೂಡ ಇನ್ನ ಹಸಿರು ಕಣ್ಣು ಕಾಣ್ತಾ ಇದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ನೀವೇ ಅರ್ಥ ಮಾಡಿಕೊಳ್ಳೋಷ್ಟು ಶಕ್ತಿ ಭಗವಂತ ನಿಮಗೆ ಕೊಟ್ಟಿದ್ದಾರೆ. ನಾವೆಲ್ಲ ಏ ನಾವೆಲ್ಲ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಯನ್ನು ಅರ್ಥಕೊಳ್ಬೇಕು, ಅವರ ಅಭಿಪ್ರಾಯವನ್ನು ತಿಳಬೇಕು, ಅವರ ನೋವು ಏನು, ನಲಿವೇನು, ಅವರ ಆಚಾರ ಏನು, ಅವರ ವಿಚಾರ ಏನು. ಡಬಲ್ ಇಂಜಿನ್ ಸರ್ಕಾರ ಈ ರಾಜ್ಯದಲ್ಲಿದೆ, ಕೇಂದ್ರದಲ್ಲಿ ಬಹಳ ಬಲಿಷ್ಠವಾದ ಸರ್ಕಾರ. ಇಲ್ಲಿ ಆಪರೇಷನ್ ಲೋಟಸ್ ಮೇಲೆ ಒಂದು ಸರ್ಕಾರ ಬಂತು, ಅವರಿಂದ ಏನಾದ್ರು ಅನುಕೂಲ ಆಗಿದೆಯಾ, ನೋಡದಂತೆ ನಡೆದಿದ್ದಾರ ಏನಂತೇಳಿ ವಿಮರ್ಶೆ ಮಾಡಲಿಕ್ಕೆ ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೀವಿ. ಈ ಪ್ರವಾಸದಲ್ಲಿ ವಿವಿಧ ರೀತಿ ಜನರು ಬಹಳ ಉತ್ತಮವಾಗಿ ಅವರ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ, ಅವರ ನೋವನ್ನು ತಿಳಿಸಿದ್ದಾರೆ, ಅವರ ಆಡಳಿತದಲ್ಲಿ ಇದ್ದಂಥ ವೈಫಲ್ಯಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ನಾವು ಅವ್ರು ಕೇಳಿದೋ, ಮೂರುವರೆ ವರ್ಷ ಆಗಿದೆಯಪ್ಪ ನಿಮ್ಮ ಸರ್ಕಾರ ಬಂದು, ಬಲಿಷ್ಠ ಸರ್ಕಾರ, ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರು.
ಏನಾರು ಅಚ್ಚೆ ದಿನ ಆಗಿದ್ಯಾ ಅಂತ ನಾವು ಪ್ರಶ್ನೆಗಳನ್ನ ಕೇಳಿಕೊಂಡು ಏಕ ಬರ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಕಾಂಗ್ರೆಸ್ನ ನಾಯಕತ್ವ ವಹಿಸ್ಕೊಂಡಂತ ಸ್ಥಳಕ್ಕೆ ನಾವಿಲ್ಲಿರೋರೆಲ್ಲ ಹೋಗಿದ್ದು. ಅವರು ಮಹಾತ್ಮ ಗಾಂಧೀಜಿಯವರು ಬೆಳಗಾಂನಲ್ಲಿ 1924 ಬ್ರಿಟಿಷರನ್ನ ತೊಲಗಿಸ್ಲಿಕ್ಕೋಸ್ಕರ ಅವರು ಗಾಂಧೀಜಿಯವರು ಬೆಳಗಾಂನಲ್ಲಿ ಅಲ್ಲಿ ಒಂದು ವೀರಸೌಧ ಅಂತ ಈಗ ಅದಕ್ಕೆ ಜಾಗ ನಾಮಕರಣ ಆಗಿದೆ. ಅಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸಿ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದರು. ಅವರು ವಹಿಸ್ಕೊಂಡು ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೊಂಡು ಈ ದೇಶಕ್ಕೆ ಮುಂದಾಳತ್ವನ ತೆಗೆದುಕೊಂಡು ಅವರು ಜವಾಹರಲಾಲ್ ನೆಹರು ಸರ್ದಾರ್ ವಲ್ಲಭ ಪಟೇಲ್ರೆಲ್ಲ ಒಬ್ಬರಾದ್ಮೇಲೆ ಒಬ್ಬರೊಬ್ಬರು ಆದ್ಮೇಲೆಲ್ಲ ಮಾಡ್ಕೊಂಡು ಬಂದರು. ಆ ಮಧ್ಯದಲ್ಲಿ ಇವತ್ತು ನಾವು ಇಲ್ಲಿ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಫೋಟೋ ಅವರ ಇಲ್ಲಿ ಇಟ್ಟು ಮಾಲಾರ್ಪಣೆ ಮಾಡ್ತಾ ಇದ್ದೀವಿ. ಅವರು ಕೂಡ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ಕೂಡ ಆ ಒಂದು ಇತಿಹಾಸ ಪುಟಕ್ಕೆ ಅವರು ಸೇರಿದ್ದಾರೆ. ಸೊ ಅಂತ ಸ್ಥಳದ ಪ್ರಾರಂಭ ಮಾಡಿ ಇವತ್ತು ಸುಮಾರು 15 ನಾವು ಈಗಾಗಲೇ ಪ್ರವಾಸ ಮಾಡಿ ಬಂದಿದ್ದೇವೆ. ಎಲ್ಲಿ ಹೋದ್ರೂ ಒಂದು ಜಿಲ್ಲೆಕ್ಕಿನ್ನ ಒಂದು ಜಿಲ್ಲೆ ಹೆಚ್ಚಿಗೆ 40,000, 50,000 ಇಷ್ಟು ಜನ ಸೇರಿದ್ರು. ಈಗ ನಿಮ್ಮಲ್ಲೇನೋ ಒಂದು 5 MLAಗಳಿದ್ದಾರೆ, ಒಂದು 3 ಕಡೆ ಸೋತಿದ್ದೀವಲ್ಲ, ಒಂದು ಸೋತಿದ್ದೀವಿ, ಅವರು ಈಗ ಬಂದಿದ್ದಾರೆ. ಅದು ನಮ್ಮದೇ ಸೀಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು, ಈಗ ತಿರ್ಗಾ ವಾಪಸ್ ರಿವರ್ಸ್ ಆಗಿದೆ, ಟಾಸ್ ಹೋಗಿದ್ದಾರೆ. ಇದಿರಲಿ, ನಾವು ಮೊನ್ನೆ ಹಾಸನ್ಗೆ ಹೋಗಿದ್ದು, ಚಿಕ್ಕಮಗಳೂರಿಗೆ ಹೋಗಿದ್ದು, ಹಾಸನದಲ್ಲಿ 1 MLAಗಳಿಲ್ಲ, 7-7 ಸೋತಿದ್ದೀವಿ. ನಾನು ಹೇಳ್ತಾ ಇದ್ದೀನಿ, 100,000+ ಜನ ಅವತ್ತು ಹಾಸನದಲ್ಲಿ ಅವರ ಬಲ ಪ್ರದರ್ಶನವನ್ನು ನಮ್ಮ ಕಾರ್ಯಕರ್ತರು ಜನ ಸೇರಿ ಒಂದು ಬದಲಾವಣೆಯನ್ನು ಬಯಸಿದ್ದಾರೆ. ಇದು ಹಾಸನ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲ ರಾಜಕಾರಣ ನಾವು ಮಾಡ್ತಾ ಇದ್ದೇವೆ, ನಾವು ಅಧಿಕಾರ ಬರೋದು ಮುಖ್ಯ ಅಲ್ಲ, ನಾವು ಅಧಿಕಾರ ಬಂದಾಗ ನಮ್ಗೆ ಅಧಿಕಾರ ಸಿಗ್ತಾ ಅನ್ನೋದು ಮುಖ್ಯ ಅಲ್ಲ, ನಮಗೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಜನರಿಗೆ ಏನ್ ಮಾಡ್ತೀವಿ ಅದು ಬಹಳ ಮುಖ್ಯ. ಇದು ನಮ್ಮ ಪರೀಕ್ಷೆಯ ಕಾಲ. ಸೊ ಎಲ್ಲ ಕಡೆ ಪ್ರವಾಸ ಮಾಡಿಕೊಂಡು ನಾವು ಬಂದಿದ್ದೇವೆ. ಎಲ್ಲಿ ಹೋದರೂ ಜನ ಯಾರು ಕೂಡ ಇವತ್ತು ಸಂತೋಷವಾಗಿಲ್ಲ. ಹಿಂದೆ BJP ಸರ್ಕಾರ ಇತ್ತು, ಅವರು ಮಾತು ಕೊಟ್ಟಿದ್ರು, ಏನು ಒಂದು 600 ಭರವಸೆಯನ್ನು ಕೊಟ್ಟಿದ್ದು. ಹಿಂದೆ ನಮ್ಮ ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಪ್ರಣಾಳಿಕೆಯನ್ನು ಮಾಡಿದ್ದು 169 ಭರವಸೆಗಳನ್ನು ಕೊಟ್ಟಿದ್ದು. ಆ 169 ಭರವಸೆಗಳಲ್ಲಿ 165 ಭರವಸೆಗಳನ್ನು ಸಿದ್ದರಾಮಯ್ಯನವರ ಸರ್ಕಾರ ಈಡೇರಿಸಿತು. ಇದನ್ನ ಯಾರು ತಕರಾರು ಮಾಡದಿದ್ದರೆ, BJPಯವರಾಗಲಿ ಜನತಾದಳದವರಾಗಲಿ ತಕರಾರು ಮಾಡದಿದ್ದರೆ ಎಲ್ಲಿಗೆ ಬೇಕಾದ್ರೂ ನಾವು ಉತ್ತರ ಕೊಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. BJPಯವರು ಸುಮಾರು 600 ಭರವಸೆಗಳನ್ನು ಕೊಟ್ಟಿದ್ದರು, 50 ಭರವಸೆಗಳನ್ನು ಈಡೇರಿಸಿದ್ದಾರೆ. 50 ಭರವಸೆಗಳನ್ನು ಈಡೇರಿಸಿ 550 ಭರವಸೆಗಳನ್ನು ಈಡೇರಿಸಿಲ್ಲ. ದಿನ ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ, ಒಂದು ದಿನಕ್ಕೆ ಒಂದು ಪ್ರಶ್ನೆ ಹಾಕ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಲ್ಲಿ, ಮುಖ್ಯಮಂತ್ರಿಗಳೇ ನಿಮ್ಮ ಹತ್ರ ಉತ್ತರ ಇದೆಯಾ ಅಂತ. ಇವತ್ತವರೆಗೂ ಒಂದು ಪ್ರಶ್ನೆಗೂ ಅವರು ಉತ್ತರ ಕೊಡಕ್ಕೆ ಹೋಗಲಿಲ್ಲ. ಅವ್ರ ಹತ್ರ ಉತ್ತರ ಇದ್ರೆ ತಾನೇ ಕೊಡೋದು. ಇನ್ನು ಜನತಾದಳದವರು ಕೆಲವು ಆಶ್ವಾಸನೆಯನ್ನು ಕೊಟ್ಟಿದ್ದರು, ಅವ್ರದ್ದೇನು ನಾನೇನು ಕೇಳಬೇಕಾದಿಲ್ಲ, ಶ್ರೀನಿವಾಸ ಗೌಡರೇ ಅದಕ್ಕೆ ಉತ್ತರ ಕೊಡ್ತಾರೆ. ಅವ್ರದ್ದೇನು ಪಕ್ಷದಲ್ಲಿ ಗೆದ್ದಿದ್ರು ಅವ್ರ ಪಾರ್ಟಿಲಿ ಗೆದ್ದಂಥವರು ಅವರು ಉತ್ತರ ಕೊಡ್ತಾರೆ. ನೀವು ಜನತಾದಳದವ್ರನ್ನ ಕೇಳಬೇಕು, ಯಾಕೆಂದರೆ ನಿಮ್ಮ ಕೆರೆ ತುಂಬಿಸುವಂಥ ಯೋಜನೆ ನಮ್ಮ ಏನು ಎತ್ತಿನೋಳೆ ಯೋಜನೆಗೆ ಪಾಪ ಅವರು ವಿರೋಧ ಮಾಡಿ ಅವ್ರದೇ ಒಂದಂಥ ಇತಿಹಾಸ ರೈತರ ಪರವಾಗಿ ಏನು ಅವ್ರಿಗೆ ಪ್ರೀತಿ ವಿಶ್ವಾಸ ಇದೆ ಅನ್ನೋದನ್ನ
ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನೀವು ಈಗಾಗಲೇ ಉತ್ತರ ಕೂಡ ನೀವು ಕೊಟ್ಟಿದ್ದೀರಿ. ಮುಂದಕ್ಕೆ ಅದನ್ನು ನಾವು ಚರ್ಚೆ ಮಾಡೋಣ. ಇವತ್ತು ಕರ್ನಾಟಕ ರಾಜ್ಯದ ಸಮಸ್ಯೆಗಳನ್ನು ಅಲಿತು ತಿಳ್ಕೊಂಡು ಅವ್ರಿಗೆ ಉತ್ತರ ಕೊಟ್ಟು ಜನರ ಅಭಿಪ್ರಾಯ ಪಡ್ಕೊಂಡು ಜನರ ಭಾವನೆಯನ್ನು ಅರ್ಥಕೊಂಡು ಅವ್ರಿಗೆ ಉತ್ತರ ಕೊಟ್ಟು ಅವ್ರಿಗೆ ಶಕ್ತಿ ತುಂಬುವಂಥದ್ದೇ ಈ ಜನ ಧ್ವನಿಯಲ್ಲ, ಈ ಪ್ರಜಾಧ್ವನಿಯ ಯಾತ್ರೆ. ಸೊ ರಾಜ್ಯದ ಎಲ್ಲ ರೈತರ ಕಾರ್ಮಿಕರು ಮಹಿಳೆಯರು ಎಲ್ಲರಿಗೂ ಕೂಡ ಶಕ್ತಿ ತುಂಬುವಂಥ ಕೆಲಸವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. BJP ಸರ್ಕಾರ ಭಾಳ ಅರ್ಜೆಂಟ್ನಲ್ಲಿದೆ, ಅವ್ರದ್ದು ಡಬಲ್ ಜನಿ ಸರ್ಕಾರ. ಈ ಒಂದು ಯಾತ್ರೆ ಮಾಡೋಕ್ಕೆ ನಮ್ಮ ಮುಂಚಿತವಾಗಿ ನಾವು ಇಲ್ಲಿ ಬರಬೇಕಾದ್ರೆ ಒಂದು ಎಕ್ಸಾಮ್ ಬರೆದಂಗೆ ಬರಿಬೇಕಲ್ಲ. ನಾವೇನು ಮಾಡಿದೋ ಅವ್ರೇನು ಮಾಡಿದ್ರು, ದಳದವ್ರು ಏನು ಮಾಡಿದರೆ ಅವ್ರೇನು ಮಾಡಿದರು, ಎಲ್ಲ ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ಸೊ ಅದಾದಮೇಲೆ ಒಂದು ತೀರ್ಮಾನಕ್ಕೆ ಬಂದು ಅವ್ರದ್ದೊಂದು ಪಾಪದ ಪುರಾಣ ಅಂಥೇಳಿ ಒಂದು ಪ್ರಕಟಣೆ ಮಾಡಿದ್ದೇವೆ. ಅವ್ರೇನು ಮಾತು ಕೊಟ್ಟಿದ್ರು, ಏನು ಮಾಡಿದ್ದಾರೆ, ಅವ್ರ ಆಡಳಿತದಲ್ಲಿ ಏನು ಭ್ರಷ್ಟಾಚಾರ ಆಗಿದೆ, ಎಂತೆಂಥ ಕಳಂಕಿತವಾದಂಥ ಹೆಸರನ್ನು ನಮ್ಮ ರಾಜ್ಯಕ್ಕೆ ತಂದಿದ್ದಾರೆ ಅಂತೇಳಿ ಒಂದು ಬಿಡುಗಡೆ ಮಾಡಿದ್ದೇವೆ, ಒಂದು ಪಾಂಪ್ಲೆಟ್ ಮಾಡಿ ಕೊಡ್ತೇವೆ. ನೀವೆಲ್ಲರಿಗೂ ಕೂಡ ಮನೆ ಮನೆಗೆ ಕಲಿಸ್ಬೇಕು. ಇವತ್ತು 40% ಕಮಿಷನ್ ಅಂತೇಳಿ ಹೆಸರು ಬಂದಿದೆ ನಮ್ಮ ರಾಜ್ಯಕ್ಕೆ, ಕಳಂಕಿತ ರಾಜ್ಯ ಅಂತ ಹೆಸರು ಬಂದಿದೆ. ಡಬಲ್ ಇದನ್ನ ನಿಮ್ಮ ಆದಾಯ ರೈತರ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಕೋವಿಡ್ ಸಂದರ್ಭ ನಿಮ್ಮ ಮಾತು ಕೊಟ್ಟಿದ್ರು, ಬೆಂಬಲ ಬೆಲೆ ಕೊಟ್ಟು ನಿಮ್ಮನ್ನೆಲ್ಲ ಬದುಕಿಸ್ತೀವಿ ಅಂತ. ಯಾರು ಒಬ್ಬ ರೈತರಿಗೆ ಆ ಕೋವಿಡ್ ಸಂದರ್ಭದಲ್ಲಿ ಏನಾರು ಸಹಾಯ ಆಗಿದೆಯಾ? ಯಾರಿಗಾರು ಆಗಿದ್ರೆ ಕೈ ಎತ್ತಿ, ನನಗಾಗಿದೆ ಅಂತೇಳಿ. 20,00,000 ಕೋಟಿ ರೂಪಾಯಿ ನಿರ್ಮಲಾ ಸೀತಾರಾಮರವರು ಘೋಷಣೆ ಮಾಡಿದ್ರು. 19,000 ಕೋಟಿ ರೂಪಾಯಿಯನ್ನ ಯಡಿಯೂರಪ್ಪನವ್ರು ಘೋಷಣೆ ಮಾಡಿದ್ರು. ಯಾರಿಗಾರು ಏನೋ ಅನುಕೂಲ ಆಗಿದೆಯಾ? ಯಾರಿಗಾರು ಬಂದಿದ್ಯಾ? ಡ್ರೈವರ್ಗಳಿಗೆ ಬಂದಿದ್ಯಾ? ಬೀದಿ ವ್ಯಾಪಾರದವ್ರಿಗೆ ಬಂದಿದ್ಯಾ? ಯಾರಿಗೂ ಇಲ್ಲ. ಸೊ ಹಂಗೆ ಸವಿತಾ ಸಮಾಜವನಿಗಿಲ್ಲ, ನಾಟಕ ಆಡೋನಿಗೂ ಇಲ್ಲ, ಪೂಜಾರಿಗೂ ಇಲ್ಲ, ರೈತರಿಗೂ ಇಲ್ಲ, ಯಾರಿಗೂ ಕೂಡ. ಇವತ್ತು ಯಾವ ವೃತ್ತಿಯನ್ನ ಹಳ್ಳಿಲಿ ಬದುಕ್ತಾ ಇದ್ದಾನೆ ಅವನ ಬಗ್ಗೆ ಯಾರಿಗೂ ಕೂಡ ಸಹಾಯ ಮಾಡಲಿಲ್ಲ. ಡೆಲ್ಲಿಯಿಂದನೂ ಇಲ್ಲ, ರಾಜ್ಯದಲ್ಲೂ ಇಲ್ಲ. ಇದಕ್ಕೆ ಏನು ಮಾಡಬೇಕು? BJPಯವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. BJPಯವರು ನಿಮ್ಮಲ್ಲಿ ಎಲ್ಲೋ ಒಂದು ಸೀಟ್ ಗೆದ್ದಿದ್ದಾರೋ ಏನೋ ಗೊತ್ತಿಲ್ಲ. ಇಲ್ಲ ಇಲ್ಲ ಅಲ್ಲ, ಯಾರು ಗೆದ್ದಿಲ್ಲ ಇಲ್ಲಿ. ಸೊ 2 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಇಲ್ಲ. ಈಗೇನೋ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ತಿಳಿದಿದ್ದೇನೆ. ಇನ್ನು BJPಯವ್ರ ಬಗ್ಗೆ ಇಲ್ಲಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ಜನತಾದಳದವರು ಮಾತು ಕೊಟ್ಟಿದ್ರು, ನಿಮ್ಮ ಬದುಕನ್ನು ಹಸನು ಮಾಡ್ತೀವಿ ಅಂತೇಳಿ. ನಾವು ಅವ್ರಿಗೆ ಸಹಾಯ ಮಾಡಿದ್ದಕ್ಕೆ, ನಾವು ಬೆಂಬಲ ಕೊಟ್ಟದಕ್ಕೆ ನಾವು 14 ತಿಂಗಳು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು. ಯೋಗಕ್ಕಿಂತ ಯೋಗಕ್ಷೇಮ ಅವ್ರು ಉಳಿಸ್ಕೋಬೋದಾಗಿತ್ತು. ಪಾಪ ಅವ್ರು ಉಳಿಸ್ಕೊಳಕ್ಕೆ ಆಗಲಿಲ್ಲ, ಅವ್ರ ಕೈಲಿ ಅಧಿಕಾರ ನಡೆಸೋಕ್ಕಾಗಲಿಲ್ಲ. ನಾವು ಬೇರೆ ಶತ್ತು ಏನು 15 ವರ್ಷ ನೀನೇ ಮಾಡಪ್ಪ ಅಂತ ಅವ್ರಿಗೆ ಹೇಳಿದ್ದು, ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಅವ್ರ ತಂದೆ ನಮ್ಮ ದೇವೇಗೌಡರನ್ನ ಈ ದೇಶದ ಪ್ರಧಾನಮಂತ್ರಿ, ಕಾಂಗ್ರೆಸ್ ಪಕ್ಷನೇ ಬೆಂಬಲ ಕೊಟ್ಟುಕೊಂಡು ಮಾಡಿದ್ದು. 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಹೇಳಬೇಕು ನಿಮ್ಮ ಅವಧಿಯಲ್ಲಿ ನಾವು ಏನು ಮಾಡಿದ್ದೇವೆ ಅನ್ನೋದನ್ನು ಹೇಳಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ಬಹಳ ದೊಡ್ಡ ಶಕ್ತಿ ಇದೆ, ನುಡಿದಂತೆ ನಡೆದಿದ್ದೇವೆ. ಇವತ್ತು ಕೆರೆ ತುಂಬುವಂಥ ಯೋಜನೆ ಬೆಂಗಳೂರಿಂದ ನೀರು ತೆಗೆದುಕೊಂಡು ಬಂದು, ಯಾವುದು KC ವ್ಯಾಲಿ. ನಿಮ್ಮ ಭೂಮಿ ಅಂತರ್ಜಲ ಎಷ್ಟಿದೆ? ನಾವು ಹಿಂದೆ ರಮೇಶ್ ಕುಮಾರ್ ಅವ್ರ ಕ್ಷೇತ್ರಕ್ಕೆ ನಾನು ಬಂದಿದ್ದೆ, ಆ ಟೈಮಲ್ಲೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ರು, 1,000, 1,100, 1,200 ಅಡಿ ಹೋಗ್ತಾ ಇತ್ತು. ಈಗ KB ಇಲಾಖೆಯವ್ರನ್ನ ಕೇಳಿದೆ ನಾನು, ನಾನು ಮಂತ್ರಿ ಆಗಿದ್ದೆ, ಈಗ ಏನ್ರೆಯ ಪರಿಸ್ಥಿತಿ ಅಂತ. 100ಕ್ಕೆ 70 ಸತ್ತೋಗಿದ್ದಂತ ಮೋಟರ್ಗಳು ವಾಪಸ್ಸು ಪುನಶ್ಚೇತನ ಆಗಿ ಎಲ್ಲ ಬೋರ್ವೆಲ್ಗಳು ರೀಚಾರ್ಜ್ ಆಗಿದೆ ಅಂತೇಳಿ ನಮ್ಮ KBಯ ಇಲಾಖೆಯ ಅಧಿಕಾರಿಗಳು ಹೇಳಿದ್ರು. ಅಂತರ್ಜಲ ಹೆಚ್ಚಿದೆ ಅಂತ, ಸೊ ದುಡಿಮೆ ಜಾಸ್ತಿ ಆಗಿದೆ ಅಂತ.
ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ. ಇದು ನಿಜನ ಸುಳ್ಳ ಹೇಳಿ? ನಾವು ಬಚ್ಚಲು ನೀರು ತಂದುವೋ, ಕನ್ನಂಬಾಡಿ ಕಟ್ಟೆ ನೀರು ತಂದುವೋ, ಎಲ್ಲಿಂದಾರು ನೀರನ್ನ ನಾವು ತಂದುವೋ, ಅದು ಬೇರೆ ವಿಚಾರ. ನಿಮ್ಮ ಬದುಕಲ್ಲಿ ಬದಲಾವಣೆ ತಂದಿದೀವ ಇಲ್ವಾ, ಇಷ್ಟಕ್ಕೆ ನನಗೆ ಉತ್ತರ ಕೊಡಿ. ಮಾಡಿದೀವಿ ತಾನೆ? ಓಕೆ. ಸೊ ಇದನ್ನು ಮಾಡಬೇಕಾದ್ರೆ ನಮ್ಗೆ ಯಾರು ಕಮಿಷನ್ ಕೊಟ್ಟಿದ್ರಾ? ಯಾವ್ದಾದ್ರು ಕಮಿಷನ್ ಆರೋಪ ಇದೆಯಾ? ಬೊಮ್ಮಾಯಿ ಸರ್ಕಾರದಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು 2.5 ಲಕ್ಷ ಮೆಂಬರ್ಸ್ ಇದ್ದಾರೆ. ಅವರು ಪ್ರಧಾನಮಂತ್ರಿ ಕಾಗದ ಬರೆದ್ರು, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ನಮ್ಮ ಕೈಲಿ ಬದುಕಕ್ಕಾಗ್ತಾ ಇಲ್ಲ, ಇವರಿಗೆ ಲಂಚ ಕೊಡಕ್ಕೆ ಆಗ್ತಾ ಇಲ್ಲ ಅಂತೇಳಿ. ನಿಮ್ಮ ಎಂ ಪಿ ಇದಾರಲ್ಲ, ಅವರು ಅವ್ರ ಪಾರ್ಟಿಯವರು, ಯಾರು ಏನಾರು ಒಂದು ಸಣ್ಣ ತನಿಖೆ ನಡೀತಾ? ನಿಮ್ಮ ಕೋಲಾರವರು ಯಾರೋ ಪಾಪ ಎಲ್ಲ ಅರ್ಜಿ ಹಾಕೊಂಡಿದ್ದ, ಇಂಥ ತೊಂದರೆ ಆಗಿದೆ ಅಂತೇಳಿ. ಸುಮಾರು ಜನ ಸತ್ತೋದ್ರು, ಸುಮಾರು ಜನ ನ್ಯಾಣಕೊಂಡ್ರು, ದಯಾಮರಣ ಕೇಳಿದ್ದಾರೆ. ಇಂಥ ಎಲ್ಲ ಸಮಸ್ಯೆಗಳನ್ನು ಇವತ್ತು ಜನರು ಎದುರಿಸ್ತಾ ಇದ್ದಾರೆ. ಇವತ್ತು ಇವ್ರು ಯಾರಿಗೂ ಕೂಡ ಪರಿಹಾರ ಇಲ್ಲ. ಅದಕ್ಕೆ ನಾವು ನಮ್ಮ ಜನರ ಬದುಕನ್ನ ಏನು ಆಶ್ವಾಸನೆ ಕೊಟ್ಟಿದ್ರು ಅದಕ್ಕೆ ಒಂದು ಪರಿಹಾರ ಕೊಡಬೇಕು ಅಂತೇಳಿ ಇವತ್ತು ನಾವು ಬಂದಿದ್ದೇವೆ. ಈಗ ಇದನ್ನೆಲ್ಲ ನೋವು ಗಮನಿಸಿ ಕೆಲವು ಅನೇಕ ಯೋಜನೆಗಳನ್ನು ನಾವು ಅನೌನ್ಸ್ಮೆಂಟ್ ಮಾಡಿದ್ವು, 7-8 ಅನೌನ್ಸ್ಮೆಂಟ್ ಮಾಡಿದ್ವು. ಇಂದ ಮಧ್ಯೆ ನಮ್ಮ ಸರ್ಕಾರ ಇದ್ದಾಗ 6 ಗಂಟೆ ಕರೆಂಟ್ ಕೊಡ್ತಿದ್ದೋ, 7 ಗಂಟೆಗೆ ಕರೆಂಟ್ ಕೊಡುವಂಥ ಕೆಲಸ ನಾವು ಮಾಡಿದ್ವು. ಕೆರೆಗಳನ್ನು ತುಂಬಿಸಿ ಅಂತರ್ಜಲನ ನಾವು ಹೆಚ್ಚಿಸ್ತೋ. ಪ್ರಣಾಳಿಕೆಯಲ್ಲಿ ಏನು ರಮೇಶ್ ಕುಮಾರ್ ತಯಾರು ಮಾಡಿದಂಥ ಪ್ರಣಾಳಿಕೆಯಲ್ಲಿ ಹಾಲಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿದ್ರು. ಹಾಲಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿದ್ರು. ಎಷ್ಟು ರೂಪಾಯಿ ಕೊಟ್ಟ ರಮೇಶ್ ಕುಮಾರ್? 5 ರೂಪಾಯಿ ಕೊಟ್ಟು. ಇಂಥದ್ದು ಏನಾರು ಒಂದು ಕೆಲಸ ಬೊಮ್ಮಾಯಿರವ್ರು ಏನಾರು ಮಾಡಿದಾರಾ? ಇಲ್ಲ. ಕುಮಾರಸ್ವಾಮಿ ಸರ್ಕಾರ ಏನಾರು ಮಾಡ್ತಾ? ಏನಿಲ್ಲ. ಯಾರು ಕೊಟ್ಟವ್ರಿದು? ರೈತರನ್ನ ಉಳಿಸೋರು ಯಾರು? ರೈತರ ಸಹಾಯ ಮಾಡಿದವ್ರು ಯಾರು? ಇಷ್ಟು ನಾನು ನಿಮ್ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ಇದು ನಮ್ಮ ಪರೀಕ್ಷೆ ಕಾಲ. ಇದು ಜನರು ನಮಗೆ ಉತ್ತರ ಕೊಡಬೇಕು. ಇವತ್ತು ನಿಮ್ಮ ಜಿಲ್ಲೆಯಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಮಂತ್ರಿಯಾಗಿದ್ದರು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ನಮ್ಮ ರೈತರ ಗುಂಡಿ, ಇಂಗು ಗುಂಡಿ, ಅದಕ್ಕೇನು ಕರೆದನು, ಕೃಷಿ ಹೊಂಡ, ನೀವೆಲ್ಲ ಮಾಡಿಕೊಂಡು ಗುಂಡಿ ಮಾಡಿಕೊಂಡ್ರೋ ಇಲ್ವಾ? ಮಾಡಿಕೊಂಡು ರೈತರು ಭೂಮಿಗೆ ಆ ನೀರು ಹೋಗೋದು, ಆ ಕಡೆ ಈ ಕಡೆ ಹೋಗೋದು ಬೇಡ, ಅಲ್ಲೇ ಅಂತರ್ಜಲ ಹೆಚ್ಚಲಿ ಅನ್ನೋ ದೃಷ್ಟಿಯಿಂದ ರೈತರ ಬದುಕನ್ನು ಹಸನು ಮಾಡಬೇಕು ಅಂತೇಳಿ ನರೇಗಾದಲ್ಲಿ ಬೇಕಾದಷ್ಟು ಕಾಮಗಾರಿಗಳನ್ನು ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಉದ್ಯೋಗ ಕೊಡ್ತೀವಿ ಅಂತೇಳಿ ಬಿ ಜೆ ಪಿ ಸರ್ಕಾರ ಮಾತು ಕೊಡ್ತು, ಕೊಡೋಕ್ಕಾಗಲಿಲ್ಲ. ಏನೋ ಒಂದು ಸಬ್ ಇನ್ಸ್ಪೆಕ್ಟ್ರದು, ಇಂಜಿನಿಯರ್ಗಳು, ವಿಲೇಜ್ ಅಕೌಂಟೆಂಟ್ಗಳು, ಇವೆಲ್ಲ ಕೆಲವು ಅಕೌಂಟೆಂಟ್ಗಳು ಇವೆಲ್ಲ ಕೂಡ ತೆಗೆದುಕೊಂಡ್ರು. ಯಾವುದೇ ಉದ್ಯೋಗ ಕೊಡಬೇಕಾದ್ರೆ ಲಂಚ ಇಲ್ಲದೆ ಯಾವುದು ಕೂಡ ಇಲ್ಲ. ಕೊನೆಗೆ ಎಂಥ ಪರಿಸ್ಥಿತಿ ಬಂತು ಅಂದರೆ, ನಿಮ್ಮ ಜಿಲ್ಲೆಯಿಂದ ಅತಿ ಹೆಚ್ಚು ಕೆ ಎಸ್ ಐ ಎ ಎಸ್ನೆಲ್ಲ ಕೊಟ್ಟಿದ್ದೀರಿ. ಇವತ್ತು ಕೆಲವು ಐ ಪಿ ಎಸ್ ಆಫೀಸರ್ಸು ಐ ಎ ಎಸ್ ಆಫೀಸರ್ಸು ಇವತ್ತು ಜೈಲ್ಗೆ ಹೋಗಿದ್ದಾರೆ. ಯಾಕೆ? ಕೆಲಸ ಕೊಡೋದಕ್ಕೆ, ಪ್ರಮೋಷನ್ಗೆ ಲಂಚ ಲಂಚ ಲಂಚ. ಇವತ್ತು ಸಬ್ ಇನ್ಸ್ಪೆಕ್ಟರ್ಗಳಿಗೆ 50 ಲಕ್ಷ 60 ಲಕ್ಷ 1 ಕೋಟಿ ರೂಪಾಯಿ ಲಂಚ ಕೊಟ್ಟು ಒಂದು 50-60 ಜನ ಹುಡುಗರುಗಳು ಹೋಗಿದ್ದಾರೆ, ಅಧಿಕಾರಿಗಳು 1-80 ಜನ. ಯಾವ್ದಾದ್ರು ಕಾಲದಲ್ಲಿ ಹಿಂಗೆ ಅಧಿಕಾರಿಗಳು ಹೋಗಿದ್ದ? ಈಗ ನಾನು ಲೈನ್ ಮೇಲೆ ಕೆಲಸ ಕೊಟ್ಟನಪ್ಪ, ಲೈನ್ ಮೇಲೆ ಕೆಲಸ, ಇಂಜಿನಿಯರ್ ಕೆಲಸ, ನಾನು ಮಂತ್ರಿ ಆಗಿದ್ದೆ. 1,25,000 ಜನಕ್ಕೆ ಕೆಲಸ ಕೊಟ್ಟಿರಬೇಕು. ಯಾವನಾರು ಒಬ್ಬ ಲಂಚ ಕೊಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ಆಯ್ತದಾ? ಹೇಳಿ ಯಾರ್ಯಾರು ಒಬ್ಬ ಲಂಚ. ಇವತ್ತು ನಿಮ್ಮೂರಲ್ಲಿ ರೈತರು ನನಗಿಲ್ಲಿ ಬರಬೇಕಾದ್ರೆ ಒಂದು ಅರ್ಜಿ ಕೊಟ್ಟರು. ಈ ಬಗರ್ಕುಂ ಸಾಗೋಳಿಲಿ ನಾವೆಲ್ಲ ದೇವರಾಜರ ಕಾಲದಿಂದ ಜಮೀನು ಉಳೋನ್ಗೆ ಜಮೀನು ಕೊಟ್ಟಿದ್ದೀವಿ. ವೀರೇಂದ್ರ ಪಾಟೀಲ್ ಕಾಲ ಬಂತು, ಬಂಗಾರಪ್ಪನವ್ರ ಕಾಲ ಬಂತು, ಸಿದ್ದರಾಮಯ್ಯನವ್ರ ಕಾಲ ಬಂತು, ಕೃಷ್ಣ ಅವ್ರ ಕಾಲ ಬಂತು. ಜಮೀನುಗಳನ್ನ ಮಂಜೂರು ಮಾಡಿ 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 ಕಾಂಗ್ರೆಸ್ ಸರ್ಕಾರ ಕಾಲದಲ್ಲಿ ಕೊಟ್ಕೊಂಡು ಅದಕ್ಕೆ ಪಿ ನಂಬರ್
ಕೊಟ್ಟಿದ್ದೀವಿ. ದರ್ಖಾಸ್ತು ಇದನ್ನು ದರ್ಖಾಸ್ತು ರೆಡಿ ಮಾಡಬೇಕು, ಆ ನಂಬರ್ ತೆಗಿಬೇಕು. ಆ ಪಿ ನಂಬರ್ಗೆ ಇವತ್ತು 40,000, 50,000, 1,00,000 ರೂಪಾಯಿ ಲಂಚ ಕೇಳ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಕೊಡಬೇಕು. ಅದಕ್ಕೆ ಮುಂದಿನ ದಿನ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ಈ ಲಂಚ ಕಿತ್ತಾಕಿ ಒಂದು ಪ್ರತ್ಯೇಕವಾದಂತಹ ಯೋಜನೆಯನ್ನ, ನಮ್ಮೆಲ್ಲರ ರೈತರ ಬದುಕನ್ನ, ಆಸ್ತಿಯನ್ನ ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಮುಂದೆ ಇಲ್ಲಿ ನಾನು ನಿಂತಿದ್ದೇನೆ. ಇದಲ್ಲದೆ ಮಹಿಳೆಯರು ಬಹಳ ಜನ, ಮೊನ್ನೆ ನಮ್ಮ ಮಹಿಳೆಯರ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ನಿಮ್ಮ ಜಿಲ್ಲೆಯಿಂದ ನಾನು ಈ ಸಂದರ್ಭದಲ್ಲಿ ನಿಮ್ಮ ಜಿಲ್ಲಾ DCC ಬ್ಯಾಂಕ್ ಅಧ್ಯಕ್ಷರಾದಂಥ ಗೋವಿಂದೇಗೌಡರು ಅವನನ್ನು ನಾನು ನೆನೆಸ್ಕೊಳ್ಬೇಕು, ಅಭಿನಂದಿಸ್ಬೇಕು. ಒಳ್ಳೆ ಸಂಘಟನೆಯನ್ನು ಮಾಡಿದ್ದಾರೆ, ಜನರಿಗೆ ಸಹಾಯ ಮಾಡಿದ್ದಾರೆ. ನಮ್ಮೆಲ್ಲ ಶಾಸಕರಿಗೂ, ನಮ್ಮ ಶಾಸಕರಿಗೂ ಕೂಡ ಎಲ್ಲ ಸಹಾಯ ಮಾಡಿದ್ದಾರೆ. ಅವರು ನಮ್ಮ ಎಲ್ಲ ಶಾಸಕರುಗಳು, ನಂಜೇಗೌಡರು, ನಮ್ಮ ನಾರಾಯಣಸ್ವಾಮಿ, ನಮ್ಮ ರಮೇಶ್ ಕುಮಾರ್, ರೂಪಾ, ಇನ್ಯಾರಿದ್ದಾರೆ, ಎಲ್ಲ 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 ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು, ಮಂಜು ಎಲ್ಲ ಸೇರಿ, ಅತಿ ಹೆಚ್ಚು ಜನರೆಲ್ಲ ಸೇರಿ ಕಳಿಸಿ ಒಂದು ದೊಡ್ಡ ಶಕ್ತಿಯನ್ನು, ನಾಯಕರಿಗೆ ಶಕ್ತಿ ಕೊಡುವಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಇವತ್ತು ಎರಡು ಪ್ರಮುಖವಾದಂಥ ಘೋಷಣೆಯನ್ನು ನಾವು ಮಾಡಿದ್ದೇವೆ. ಏನಪ್ಪ ಅಂತಂದರೆ, ಮೊದಲು ನಿಮ್ಮ ಮನೆ ಬೆಳಕಾಗಬೇಕು, ಬೆಳಕಾಗಬೇಕು. ಪ್ರತಿ ದಿನ, ಪ್ರತಿ ತಿಂಗಳಿಗೆ ನಿಮ್ಮ ಮನೆಯಲ್ಲಿ 200 ಯೂನಿಟ್ ಕರೆಂಟನ್ನು ಫ್ರೀಯಾಗಿ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ. 200 ಯೂನಿಟ್ ಫ್ರೀ ಕರೆಂಟು ಗ್ಯಾರಂಟಿ, ಅದು ಮಾತನ್ನು ಬೆಳಗಾಂನಲ್ಲಿ ನಾವು ಕೊಟ್ಟಿದ್ದೇವೆ. ಎರಡನೇ ಗ್ಯಾರಂಟಿ, ಇಂದಿರಾ ಗಾಂಧಿಯವರ ಮೊಮ್ಮಗಳು ಬಂದಿದ್ದರು, ಸೋನಿಯಾ ಗಾಂಧಿಯವರ ಮಗಳು. ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಈ ರಾಷ್ಟ್ರದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ಇಂದಿರಾ ಗಾಂಧಿಯವರು ಕೂತಂಥ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಕೂತಿದ್ದಾರೆ. ಅವ್ರ ಹತ್ರ ಚರ್ಚೆ ಮಾಡಿದೆ. ಅವರೆಲ್ಲ ಸೇರಿ ಇಂದಿರಾ ಗಾಂಧಿಯವರ ಮೊಮ್ಮಗಳನ್ನ, ಸೋನಿಯಾ ಗಾಂಧಿ 10 ವರ್ಷ ಈ ರಾಷ್ಟ್ರದ ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿದ್ರು, ಅವ್ರಿಗೆ ಕಳಿಸಿ ನಮ್ಮ ಹೆಣ್ಮಕ್ಳಿಗೆ ಶಕ್ತಿ ಕೊಡಬೇಕು. ಹೆಣ್ಣು ಕುಟುಂಬದ ಕಣ್ಣು, ಹೆಣ್ಣಿಗೆ ನಾವು ಶಕ್ತಿ ಕೊಡಬೇಕು, ಅವಳಿಗೆ ಸಂಸಾರ ನೀಗಿಸುವಂಥ ಒಂದು ಭಾಗ್ಯ ಕೊಡಬೇಕು. ಅವಳು ಏನು ಈ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ, ಗ್ಯಾಸ್ 400 ರೂಪಾಯಿ ಇದ್ದಿದ್ದು 1,100 ರೂಪಾಯಿ ಆಗೋಗಿದೆ, ಎಣ್ಣೆ ಬೆಲೆ 190 ಇದ್ದಿದ್ದು 230 ರೂಪಾಯಿ ಆಗೋಗಿದೆ, ಉಪ್ಪಿನ ಬೆಲೆ, ಎಲ್ಲ ಬೆಲೆಗಳು ಎಲ್ಲ ಗಗನಕ್ಕೆ ಹೊಂಟೋಗಿದೆ. ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ, ಸಂಸಾರ ನಿಭಾಯಿಸಕ್ಕೆ ಆಗ್ತಾ ಇಲ್ಲ. ಅವಳಿಗೆ ಸಹಾಯ ಮಾಡಬೇಕು ಅಂತೇಳಿ ವರ್ಷಕ್ಕೆ 24,000 ರೂಪಾಯಿ, ತಿಂಗಳಿಗೆ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡಬೇಕು ಅಂತೇಳಿ ನಾನು ಸಿದ್ದರಾಮಯ್ಯನವರು ಇಬ್ಬರು ಗ್ಯಾರಂಟಿ ಚೆಕ್ನ ಸೈನ್ ಮಾಡಿ ಎಲ್ಲರ ಮುಂದೆ ನಾವು ಕೊಟ್ಟಿದ್ದೇವೆ. ನಿಮ್ಮ ತಾಲೂಕಿಂದ, ನಿಮ್ಮ ಜಿಲ್ಲೆಯಿಂದನೂ ಕೂಡ ಒಂದು 30,000-40,000 ಜನ ಹೆಣ್ಮಕ್ಳು ಬಂದಿದ್ರು. ಎಲ್ಲರ ಮುಂದೆ ಕೂಡ ನಾವು ಮಾತು ಕೊಟ್ಟಿದ್ದೇವೆ. ಹಂಗಂತ ನಿಮ್ಮ ಅಕೌಂಟ್ಗೆ ಯಾರಿಗೂ ಕೊಡೋದಿಲ್ಲ, ಎಲ್ಲ ನೇರವಾಗಿ ಹೆಣ್ಮಕ್ಳು ಅಕೌಂಟ್ಗೆ. ಹಂಗಂತ ನಿಮ್ಮ ಅಕೌಂಟ್ ಬರ್ತದೆ ಅಂತ ತಿಳ್ಕೊಳ್ಕೋಬೇಡಿ ಅವ್ವ. ಎಲ್ಲರೂ ನೀವೆಲ್ಲ ಹೆಂಗಸರ ಅಕೌಂಟ್ ಮಾಡಬೇಕು, ಮಾಡ್ತಿರ್ತಾನೆ ಕೈ ಎತ್ತಿ, ಹೆಣ್ಮಕ್ಳ ಅಕೌಂಟ್ ಮಾಡ್ತಿರೋ ಇಲ್ಲೋ ಅಂತ ಕೈ ಎತ್ತಿ. ಈ ಕಡೆ ಸರಿಯಾಗಿ ಕೈ ಎತ್ತಾ ಇಲ್ಲ. ನಿಮ್ಮ ಅಕೌಂಟ್ ಬಂದ್ರೆ ಏನಾಯ್ತದೆ ದುಡ್ಡು ಗೊತ್ತಾ? ಕೋಡೆಸ್ ಕಂಪ್ನಿನೋ, ನಾಯಣಸ್ವಾಮಿ ಕಂಪ್ನಿನೋ, ದಾಸಪ್ಪನ ಕಂಪ್ನಿಗೆ ಹೊಂಟೋಯ್ತದೆ. ಅದಕ್ಕೆ ನಾವು ಮಾಡುದಿಲ್ಲ. ಹೆಣ್ಮಕ್ಳ ಅಕೌಂಟ್ಗೆ ನಾವು ಕೊಡೋದು. ಇದನ್ನ ನಮ್ಮ MLA ಹೇಳಿರೋದು. ನಮ್ಗೆ ಯಾರಿಗೂ ಬೇಡ ಸ್ವಾಮಿ, ಗಂಡಸರ ಅಕೌಂಟ್ ಬೇಡ, ಹೆಂಗಸ ಅಕೌಂಟ್ ಕೊಡಿ ಅಂತ ರೂಪಾದಿಯಾಗಿ ನನಗೆ ಮನವಿಯನ್ನ ಕೊಟ್ಟಿದ್ದಾರೆ ಎಲ್ಲ ಸೇರಿ. ರೂಪಾನು ಭಾಷಣ ಮಾಡಿದ್ರು ಅವತ್ತು, ಅವರ ನೋವನ್ನು ಕೂಡ ಭಾಷಣ ಮಾಡಿದ್ರು. ಹಿಂಗೆ ಇವತ್ತು ನಿಮ್ಮ ಅನೇಕ ವಿಚಾರಗಳು, ನಮ್ಮ ಯೋಜನೆ ಬಗ್ಗೆ BJP ಅವರು ನಾವೇನೇನು ಮಾತು ಕೊಟ್ಟಿದ್ದೋ ಪಾಪ ಅವ್ರ ಕೈಯಲ್ಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಭಾಳ ಕಮೆಂಟ್ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ನಿನಗೆ ಅಧಿಕಾರ ಇತ್ತಲ್ಲಪ್ಪ 3.5 ವರ್ಷ, ನಿನಗೆ ಯಾಕೆ ಈ ಜನರ ಬಡ ಜನರ ಸಮಸ್ಯೆನ ಬಗೆಹರಿಸ್ಬೋದಾಯ್ತಲ್ಲ? 5,000 ರೂಪಾಯಿ ಪಾಪ ಡ್ರೈವರ್ಗಳು ಕೊಡಲಿಲ್ಲ,
5000 ರೂಪಾಯಿ ಈ ಬೀದಿ ವ್ಯಾಪಾರದವರು ಕೊಡಲಿಲ್ಲ, 5000 ರೂಪಾಯಿ ಈ ರೈತರಿಗೆ ಕೊಡಲಿಲ್ಲ, ಬೆಂಬಲ ಬೆಲೆ ಕೊಡಕ್ಕಾಗಲಿಲ್ಲ, ಬಟ್ಟೆ ಒಲೆಯವನು ಕೊಡಕ್ಕಾಗಿಲ್ಲ, ಬಟ್ಟೆ ಒಗೆಯವನು ಕೊಡಕ್ಕಾಗಿಲ್ಲ, ಈ ಕಲಾವಿದನ ಕೊಡಕ್ಕಾಗಲಿಲ್ಲ, ಯಾರಿಗೂ ಕೊಡಕ್ಕಾಗಲಿಲ್ಲ. ಇನ್ಯಾಕೆ ನಿಮ್ಮ ಕೈಯಲ್ಲಿ? ಅದಕ್ಕೋಸ್ಕರ ಇವತ್ತು ನಾವು ಒಳ್ಳೆ ಕೆಲಸ ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇವೆ. ಅವ್ರ ಕೈಲಿ ಪಾಪ ಸಹಿಸಕ್ಕೆ ಆಗ್ತಾ ಇಲ್ಲ. ನಾವು ಮಾಡ್ತಾ ಇರೋಂಥ ಕೆಲಸ, ನಮ್ಮ ಯೋಜನೆಗಳು ಭಾಳ ಟೀಕೆ ಮಾಡ್ತಾ ಇದ್ದಾರೆ. ನಾವು ಹಿಂದೆ ಮಾತು ಕೊಟ್ಟಿದ್ದೋ ನಮ್ಮ ಪ್ರಣಾಳಿಕೆಯಲ್ಲಿ ಆ ಮಾತಿನಂತೆ ನಡೆದಿದ್ದೀವಿ ತಾನೇ? ಇವತ್ತು ಈ ಕೋಲಾರಿನ ಮಹಾಜನತೆ ಮುಂದೆ ಪ್ರಮಾಣ ಮಾಡ್ತಾ ಇದ್ದೇನೆ, ನುಡ್ದಂತೆ ನಡೀತೇವೆ. 200 ಕರೆಂಟು ಖಚಿತ, 2000 ರೂಪಾಯಿ ಖಚಿತ, ಇದು ನಾವು ನಿಮಗೆ ಮಾತು ಕೊಟ್ಟಿದ್ದೇವೆ. ಇದಲ್ಲದೆ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ, 5 ಕೆಜಿ ಕೊಟ್ಟಿದ್ದೋ 7 ಕೆಜಿಗೆ ಏರಿಸಿದ್ದೋ ಮುಂದಕ್ಕೆ 10 ಕೆಜಿ ಕೊಡ್ತೀವಿ ಅಂತೇಳಿ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಸೊ ಅದರಿಂದ ಬಿಜೆಪಿಯವರ ಮಾತು ನುಡ್ಸಕ್ಕೆ ಆಗಲಿಲ್ಲ. ಸಾಲ ತೆಗೆದುಕೊಂಡು ಬಂದರು 3 ಲಕ್ಷ ಕೋಟಿ ರೂಪಾಯಿ ಸಾಲ, ಯಾರಿಗೋಯ್ತು? 40% ಕಮಿಷನ್ಗೋಯ್ತು. ಈ 40% ಕಮಿಷನ್ ಉಳಿಸಿದ್ರೆ ಸಾಕು, ನಿಮ್ಮೆಲ್ಲರ ಅಕೌಂಟ್ಗೆ 2000 ರೂಪಾಯಿ ಬರ್ತದೆ, ಮನೆಯವ್ರಿಗೆ ಕರೆಂಟ್ ಬರ್ತದೆ, ಇನ್ನು ಅನೇಕ ಯೋಜನೆಗಳನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹಿಂದುಳಿದ ವರ್ಗದವ್ರಿಗೆ ಕರಾವಳಿಯವರಿಗೆ ಎಲ್ಲರೂ ಕೂಡ ನಾವು ಘೋಷಣೆಯನ್ನು ನಾವು ಮಾಡಿದ್ದೇವೆ. ಸೊ ಜನರಿಗೆ ಸಹಾಯ ಮಾಡಲಿಕ್ಕೆ ಈಗ ನಾವು ನಿಂತಿದ್ದೇವೆ. 18 ಗಂಟೆಗಳ ಕಾಲ ದುಡಿತಾ ಇರೋಂಥ ಎಲ್ಲ ನಿಮ್ಮರ ಬದುಕನ್ನು ಅಸ್ತ ಮಾಡಬೇಕು. ಈ ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಲಂಚ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ. ಈ ಕಷ್ಟ ಜೀವಿಗಳು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ಇಡೀ ರಾಜ್ಯಕ್ಕೆ ಮಾದರಿ. ಅಂಥ ಶ್ರಮ ಜೀವಿಗಳಿಗೆ ನಿಮ್ಮೆಲ್ಲ ಪಾದಕ್ಕೆ ನನ್ನ ಸಾಕ್ಷಾಂಗ ನಮಸ್ಕಾರಗಳು. ಈ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರು, ಅಲ್ಲಿ 5, ಇಲ್ಲಿ 6, 11 ಸೀಟನ್ನು ಗೆಲ್ಲಿಸ್ತೀವಿ ಅಂತ ವಿಶ್ವಾಸ ಇದೆ. ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಶ್ರಮ ಮಾಡಿದ್ದೇವೆ. ಎಲ್ಲ ವೈಯಕ್ತಿಕವಾದ ವಿಚಾರ, ಇಲ್ಲಿ ವ್ಯಕ್ತಿಕ್ಕಿನ್ನ ಪಕ್ಷ ದೊಡ್ಡದು. ಈ ಕಾಂಗ್ರೆಸ್ ಧ್ವಜ ಎತ್ತಿ ಹಿಡಿದು ನೀವೆಲ್ಲ ವಿಧಾನಸೌಧದ 3ನೇ ಮಾಡಿಲಿ ಬಂದು ಇವತ್ತು ಕೆಂಗಲ್ ಹನುಮಂತಯ್ಯನವರು ಕಟ್ಟಂತ ವಿಧಾನಸೌಧದ ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಈ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶ ಕೋಲಾರ ಜನತೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ನಾನು ಮಾಡ್ಕೊಳ್ತೇನೆ. ಈ ಸರ್ಕಾರ ನಿಮ್ಮ ಸರ್ಕಾರ, ದೇವರು ಪ್ರತಿ ದಿನ ನಾವು ಎಲ್ಲೇ ಹೋದ್ರೂ ಕೂಡ ಈ ನಿಮ್ಮ ಕೋಲಾರಕ್ಕೆ ಬಂದು ಗಣೇಶನಿಗೆ ಬಂದು ಒಂದು ನಮಸ್ಕಾರ ಹೇಳಿ ವಿಜ್ಯಕ್ಕೆ ನಾಯಕ ವಿನಾಯಕ ಅಂತೇಳಿ ಆಂಜನೇಯನ ದರ್ಶನ ಮಾಡಿಕೊಂಡು ನಾವು ಹೋಗ್ತೇವೆ. ಆಂಜನೇಯನ ಯಾಕೆ ಮಾಡ್ತೇವೆ? ರಾಮನ ತಂದೆ ದಶರಥ ಮಹಾರಾಜನ ದೇವಸ್ಥಾನ ಎಲ್ಲೂ ಇಲ್ಲ, ಆದರೆ ರಾಮನ ಬಂಟ ಹನುಮಂತನ ದೇವಸ್ಥಾನ ಇದೆ. ಯಾಕೆ? ಹನುಮ ಒಬ್ಬ ದೊಡ್ಡ ಮಹಾಸೇವಕ, ಹಂಗೆ ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರನ್ನ ಗುರುಸದೆ. ನಮ್ಮ ಎಲ್ಲ ಶಾಸಕರು ನಿಮ್ಮ ಜಿಲ್ಲೆಯಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸ ತಾವು ಮಾಡಬೇಕು, ಅವರ ಜೊತೆ ನೀವೆಲ್ಲ ನಿಂತ್ಕೊಳ್ಬೇಕು. ಕಾಂಗ್ರೆಸ್ ಸರ್ಕಾರ ಭವಿಷ್ಯ ನಿಮ್ಮ ಕೈಲಿದೆ, ನಿಮ್ಮ ಮಡಲಿಗೆ ನಮ್ಮ ನಾಯಕರನ್ನು ಮತ್ತೆ ಹಾಕ್ತೇವೆ. ಅವ್ರಿಗೆ ಕೈ ಮುಗಿದು ನಾನು ಕೇಳ್ಕೊಳ್ತಾ ಇದ್ದೇನೆ, ಅವರೆಲ್ಲರೂ ಕೂಡ ವಿಧಾನಸೌಧಕ್ಕೆ ಕಳಿಸಿ ಕಾಂಗ್ರೆಸ್ಗೆ ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಆಮೇಲೆ ಒಂದು ಅರ್ಜಿ ಮಾಡಿ ಕಳಿಸ್ಕೊಡ್ತೀವಿ, 27ನೇ ತಾರೀಕು ಆದಮೇಲೆ ಗ್ಯಾರಂಟಿ ಪತ್ರ ಕೊಡ್ತೀವಿ. ಪ್ರತಿಯೊಂದು ಬೂತ್ಗೂ ಕೂಡ ಮನೆಮನೆಗೂ ಹೋಗಿ ಪ್ರತಿ ಮನೆಮನೆಗೆ ಕೊಟ್ಟು ನಮ್ಮ ಗ್ಯಾರಂಟಿ ಕಾರ್ಡನ್ನು ಕೊಟ್ಟು ಎಲ್ಲರ ಕೈಲೂ ಸಿಗ್ನೇಚರ್ ತೆಗೆದುಕೊಂಡು ನಮಗೆ ಒಂದು ದಾಖಲೆಯನ್ನು ಕೊಡಬೇಕು. ಕಾಂಗ್ರೆಸ್ ಮೆಂಬರ್ಶಿಪ್ ಹೆಂಗೆ ಮಾಡಿದ್ರಲ್ಲ ಹಂಗೆ ನೀವೆಲ್ಲ ಸೇರಿ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಸಾಕಷ್ಟು ಕಾರ್ಯಕ್ರಮಗಳು ಸಹ ಈಗಾಗಲೇ
ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಡೋದು ಬಗ್ಗೆ ಘೋಷಣೆಯನ್ನು ಮಾಡಿದ್ದಾರೆ. ಈಗ ಕೊನೆಯದಾಗಿ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರು ಹಾಗೂ ಕಳೆದ 5 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಡಜನಗಳ ಒಂದು ಧ್ವನಿಯಾಗಿ ಬಡಜನಗಳು ಬಡವರು ಮತ್ತು ಶ್ರೀಮಂತರು ಮಧ್ಯೆ ಇರ್ತಕ್ಕಂಥ ಒಂದು ಅಂತರ ಏನಿತ್ತು ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇವತ್ತಿನ ದಿವಸನೂ ಸಹ ಬಂದಿದ್ದಾರೆ. ಈ ಒಂದು ಹೋರಾಟ ಇನ್ನು ಮುಂದೆ ಆಗಬೇಕಾಗಿದೆ. ಇವತ್ತಿನ ದಿವಸ ನಾವೆಲ್ಲ ಸೇರಿರ್ತಕ್ಕಂಥದ್ದು ರಾಜಕೀಯ ಒಂದು ಹೋರಾಟದಲ್ಲಿ ಈ ಹ್ಯಾವ್ ಆ್ಯಂಡ್ ಹ್ಯಾವ್ ನಾಟ್ಸ್ ಮಧ್ಯದ ಏನೊಂದು ಅಂತರ ಇದೆ ಅದನ್ನು ಕಡಿಮೆ ಮಾಡಬೇಕು ಬಡ ಜನಗಳಿಗೆ. ಇವತ್ತಿನ ದಿವಸ ರಾಹುಲ್ ಗಾಂಧಿಯವರ ಒಂದು ಭಾರತ್ ಜೋಡೋ ಯಾತ್ರಾ, ನಫರತ್ ಕೆ ಮಾಹುಲ್ ಮೇ ಮೊಹಬ್ಬತ್ ಕಿ ದುಕಾನ್ ಅಂತ ಹೇಳಿಬಿಟ್ಟು ದೇಶದ ಒಂದು ರಾಜಕಾರಣವನ್ನು ಈ ದೇಶದಿಂದ ತೆಗಿಬೇಕು ಅಂತ ಹೇಳಿ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಸಹ ಈ ಒಂದು ದೇಶದ ರಾಜಕಾರಣ ಹೋಗಬೇಕು, ಪ್ರತಿಯೊಬ್ಬರು ಶಾಂತಿ ರೀತಿಯಲ್ಲಿ ಬಾಳ್ಬೇಕು ಅಂತೇಳಿ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳಿಕೊಂಡು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಈ ಜಿಲ್ಲೆಯ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳೇ, ಬ್ಲ್ಯಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಸಂಸತ್ ಸದಸ್ಯರುಗಳೇ, ಮಾಜಿ ಸಂಸತ್ ಸದಸ್ಯರುಗಳೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರುಗಳೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಿಯಂದಿರೇ, ಎಲ್ಲ ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ. ಸುಭಾಷ್ ಚಂದ್ರ ಬೋಸ್ ಅವರು, ನೀವೆಲ್ಲ ಅವರ ಹೆಸರನ್ನ ಕೇಳಿದ್ದೀರಿ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಂಥವರು, ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಂಥವರು, ಮಹಾತ್ಮ ಗಾಂಧೀಜಿಯವರು ಶಾಂತಿಯುತವಾದಂತ ಅಹಿಂಸಾತ್ಮಕವಾದಂತ ದಾರಿನಲ್ಲಿ ಸ್ವಾತಂತ್ರ್ಯವನ್ನು ಗಳಿಸಬೇಕು ಅಂತ ಪ್ರಯತ್ನವನ್ನು ಮಾಡಿದರೆ, ಸುಭಾಷ್ ಚಂದ್ರ ಬೋಸರು ಬ್ರಿಟಿಷ್ನವರ ವಿರುದ್ಧ
ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತಕ್ಕಂಥ ಇಚ್ಛೆಯನ್ನು ಇಟ್ಕೊಂಡಿದ್ರು. ಅದೇ ಮಹಾತ್ಮ ಗಾಂಧೀಜಿಯವರಿಗೂ ಸುಭಾಷ್ ಚಂದ್ರ ಬೋಸ್ರಿಗೂ ಇದ್ದಂಥ ಭಿನ್ನಾಭಿಪ್ರಾಯ. ಅಂಥ ಮಹಾನ್ ಸ್ವಾತಂತ್ರ್ಯ ಪ್ರೇಮಿಯ ಜನ್ಮದಿನವನ್ನು ಇವತ್ತು ಇಡೀ ದೇಶಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ನಾವೆಲ್ಲರೂ ಕೂಡ ಅವರಿಂದ ಸ್ಫೂರ್ತಿಯನ್ನು ಪಡೆಯೋಣ. ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ದೇಶ ಮೊದಲು, ಆಮೇಲೆ ನಾವು. ನಾವೆಲ್ಲರೂ ಕೂಡ ದೇಶದ ಬಗ್ಗೆ, ಈ ಜನರ ಬಗ್ಗೆ, ಪ್ರೀತಿಯನ್ನ ವಿಶ್ವಾಸವನ್ನ ಬೆಳೆಸ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಸುಭಾಷ್ ಚಂದ್ರ ಬೋಸರ ಜನ್ಮದಿನದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ, ರಾಜ್ಯದ ಎಲ್ಲ ಜನರಿಗೂ ಕೂಡ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕೋಲಾರ ಜಿಲ್ಲೆಗೆ ಹೊಸದಾಗಿ ಲಕ್ಷ್ಮೀನಾರಾಯಣ ಅವರು ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಅಲ್ಲೇ ಕೂತ್ಕೊಳ್ಳಿ, ಪರವಾಗಿಲ್ಲ. ಮುಳಬಾಗಲ ಶ್ರೀನಿವಾಸ್ ಅವರು ಕಾರ್ಯಾಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಊರು ಬಾಗಲು ಶ್ರೀನಿವಾಸ್ ಅವರಿಬ್ಬರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಬ್ಬರ ಮುಖಂಡತ್ವದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯ ಮುಖಂಡರುಗಳ ಸಹಕಾರದಿಂದ ಆರಕ್ಕೆ ಆರು ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದಂತ ಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಗಿದೆ. ಭಾರತೀಯ ಜನತಾ ಪಕ್ಷದವರು ಅದಕ್ಕಾಗಿ ಎದುರ್ಕೊಂಡು ನರೇಂದ್ರ ಮೋದಿಯವರನ್ನ ವಾರಕ್ಕೊಮ್ಮೆ ಕರೆಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಬಂಡವಾಳ ನರೇಂದ್ರ ಮೋದಿಯವರೇ, ಬೇರೆ ಯಾರೂ ಇಲ್ಲ. ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿ ನಮಗೆ ಮತ್ತೆ ಅಧಿಕಾರವನ್ನು ಕೊಡಿಸ್ತಾರೆ ಅಂತಕ್ಕಂಥ ಭ್ರಮೆಯಲ್ಲಿ ಭಾರತೀಯ ಜನತಾ ಪಕ್ಷದವರು ಇದ್ದಾರೆ. ಏ ಸುಮ್ನಿರಪ್ಪ, ನಾನು ಇವತ್ತು ಕೋಲಾರ ಜಿಲ್ಲೆಯ ಕಾರ್ಯಕರ್ತರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು 100 ಬಾರಿ ಕರ್ನಾಟಕಕ್ಕೆ ಬಂದು ಬಿಜೆಪಿ ಪರ ಕ್ಯಾಂಪೇನ್ ಮಾಡಿದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ ಅಧಿಕಾರಕ್ಕೆ ಬರೋದು ಅಷ್ಟೇ ಸತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಅವರು ಮತ್ತು ಇತರ ಎಲ್ಲ ಮುಖಂಡರುಗಳು ಕೂಡ
ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಇದು 13ನೇ ಜಿಲ್ಲೆ. ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಹೋಗಿದ್ದೇವೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳದಂತೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚು ಜನರು ಸೇರೋದ್ರ ಜೊತೆಗೆ ಕಾರ್ಯಕರ್ತರಲ್ಲಿ ಉತ್ಸಾಹ ಇದನ್ನು ನೋಡಿದಾಗ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಕಾರ್ಯಕರ್ತರಿಂದ ಬರ್ತಾ ಇದೆ. ಕಾರಣ ಯಾಕಪ್ಪ ಅಂತಂದ್ರೆ ಈ ರಾಜ್ಯದ ಜನ ಬಿಜೆಪಿ ಸರ್ಕಾರದ ಆಡಳಿತದಿಂದ ಬೇಸತ್ತಿದ್ದಾರೆ, ನೊಂದಿದ್ದಾರೆ, ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜೊತೆಗೆ ಯಾವುದೇ ಕೆಲಸ ಆಗಬೇಕಾದರೂ ಕೂಡ ಲಂಚ ಕೊಡದೆ ಕೆಲಸ ಆಗಲ್ಲ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಬಿಜೆಪಿ ಸರ್ಕಾರದಷ್ಟು ಭ್ರಷ್ಟ ಸರ್ಕಾರ ಹಿಂದೆ ಯಾವಾಗಲೂ ಕೂಡ ಬಂದಿರಲಿಲ್ಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು, ಅದು ನಾನು ಹೇಳಿರೋದಲ್ಲ, ಒಂದೂವರೆ ವರ್ಷದ ಹಿಂದೆ ಸ್ಟೇಟ್ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣ ಪತ್ರ ಬರೆದಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ. ಪ್ರತಿ ಪ್ರಾಜೆಕ್ಟ್ಗಳಲ್ಲಿ, ಪ್ರತಿ ಕಾಂಟ್ರಾಕ್ಟ್ಗಳಲ್ಲಿ ನಾವು ಒಟ್ಟು 40% ಕಮಿಷನ್ ಅನ್ನು ಕೊಡಬೇಕಾಗಿದೆ. ಏನಾದರೂ ಮಾಡಿ ಈ 40% ಕಮಿಷನ್ ಕೇಳೋದನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ಲಿ ಪತ್ರ ಬರೆದು ಬೇಡ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಹೇಳ್ತಾ ಇದ್ರು, ನಕ್ಕಾವುಂಗ ನಕ್ಕಾನೆ ದೂಂಗ, ನ ತಿನ್ನಲ್ಲ ತಿನ್ನವರು ಬಿಡಲ್ಲ. ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿಜಿ 6/7/2021 ಪತ್ರ ಬರೆದಿರೋದು, 6/7/2021 ಪತ್ರ ಬರೆದಿರೋದು, ಒಂದೂವರೆ ವರ್ಷ ಆಯ್ತು, ನಕ್ಕಾವುಂಗ ನಕ್ಕಾನೆ ದೂಂಗ. ಹಾಗಾದ್ರೆ ಯಾಕೆ ಏನು ಕ್ರಮ ತಗೊಂಡಿಲ್ಲ? ಕೆಂಪಣ್ಣ ಅವರು ಹೇಳಿದ್ರು ತನಿಖೆ ಮಾಡಿಸಿ, ನಾನು ಅಗತ್ಯ ದಾಖಲಾತಿಗಳನ್ನು ಕೊಡ್ತೇನೆ. ಮಾತೆತ್ತಿದ್ರೆ ಬಸವರಾಜ ಬೊಮ್ಮಾಯಿ ಅಂತಾರೆ. ಇಂದಿನ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇರಲಿಲ್ಲವೋ ಅಂದ್ರೆ ಇವ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದನ್ನು ಒಪ್ಕೊಂಡು ಇಂದಿನ ಸರ್ಕಾರದಲ್ಲಿ ಇರಲಿಲ್ಲವೋ ಭ್ರಷ್ಟಾಚಾರ? ದಾಖಲಾತಿಗಳು ಕೊಡಿ, ದಾಖಲಾತಿಗಳು ಕೊಡಿ. ಕೆಂಪಣ್ಣ ಅವರು ಹೇಳಿದ್ರು ನೀವು ಎಂಕ್ವೈರಿ ಮಾಡಿಸಿ, ಎಂಕ್ವೈರಿ ಮಾಡಿಸಿದ್ರೆ ಅಗತ್ಯ ದಾಖಲಾತಿಗಳನ್ನು ನಾವು ಒದಗಿಸ್ತೇವೆ. ಒಂದು ವೇಳೆ ಒದಗಿಸ್ತೇವೆ ಹೋದರೆ ನಾವು ನೀವು ಯಾವ ಶಿಕ್ಷೆ ಕೊಟ್ಟರು ಕೂಡ ಅದನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿದ್ರು. ಅವತ್ತಿನಿಂದ ಇವತ್ತಿನವರೆಗೆ 40% ಕಮಿಷನ್ ಸರ್ಕಾರ, 40% ಕಮಿಷನ್ ಸರ್ಕಾರ 3 ಬಾರಿ ಪ್ರಯತ್ನ ಮಾಡಿದೆ ಅಸೆಂಬ್ಲಿನಲ್ಲಿ ನಾನು ಪ್ರಸ್ತಾಪ ಮಾಡಲಿಕ್ಕೆ. 3 ಬಾರಿನೂ ಕೂಡ
ಈಗಿರ್ತಕ್ಕಂತ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೆಯವರು ನನಗೆ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಒಂದಲ್ಲ ಒಂದು ನೆಪ ಹೇಳಿ ಕೊನೆ ದಿನದವರೆಗೆ ತಕ್ಕ ಬಂದು ಕೊನೆ ದಿನ ಅರ್ಜನ್ ಬಾಂಬಿಟ್ಟು ಹೊರಟೋಗ್ಬಿಡೋದು. ರಮೇಶ್ ಕುಮಾರ್ ಕೂಡ ಸ್ಪೀಕರ್ ಆಗಿದ್ರು. ಬಹುಶಃ ನಾನು 40 ವರ್ಷಗಳಿಂದ ಇದ್ದೀನಿ, ಈ ತರ ಸ್ಪೀಕರ್ ನಾನು ನೋಡೇ ಇರಲಿಲ್ಲ. 3 ಬಾರಿ ಅಡ್ಜನ್ಮೆಂಟ್ ಮೋಷನ್ ಮೂಲಕ ನೋಟಿಸ್ ಕೊಟ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ರಿ, 40% ಕಮಿಷನ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತಂದ್ರೆ ಕೊಡ್ಲೇ ಇಲ್ಲ. ಇವತ್ತು ರಿಕ್ರೂಟ್ಮೆಂಟ್ನ ಲಂಚ, ಟ್ರಾನ್ಸ್ಫರ್ಗಳ ಲಂಚ, ಪ್ರಮೋಷನ್ಗಳ ಲಂಚ, ಪೋಸ್ಟಿಂಗ್ಗಳ ಲಂಚ. ಲಂಚ ಇಲ್ಲದೇನೆ ಯಾವುದೇ ಕೆಲಸ ಆಗಲ್ಲ. ಈ ಹೋಟ್ಲ್ಗಳಲ್ಲಿ ನೀವು ನೋಡಿರ್ಬೇಕು, ಬೋರ್ಡ್ ಹಾಕಿರ್ತಾರೆ, ಮಸಾಲ ದೋಸೆಗಿಷ್ಟು, ಸಾದಾ ದೋಸೆಗಿಷ್ಟು, ಉಪ್ಪಿಟ್ಟಿಗಿಷ್ಟು, ಕೇಸರಿ ಬಾತ್ಗಿಷ್ಟು, ಉದ್ದನೋಡೆಗಿಷ್ಟು, ಮೊಸರೋಡೆಗಿಷ್ಟು ಅಂತೇಳಿ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ. ಹಂಗೆ ವಿಧಾನಸೌಧದಲ್ಲಿ ಬೋರ್ಡ್ ಹಾಕ್ಬಿಟ್ಟಿದಾರಪ್ಪ. ಅದು ತಹಸೀಲ್ದಾರರಿಗಿಷ್ಟು, ಇಒಗಿಷ್ಟು, ಸಬ್ ಇನ್ಸ್ಪೆಕ್ಟರ್ಗಿಷ್ಟು, ಇನ್ಸ್ಪೆಕ್ಟರ್ಗಿಷ್ಟು, ACPಗಿಷ್ಟು, DCPಗಿಷ್ಟು, ನಾವು ನೋಡೇ ಇರಲಿಲ್ಲ. ಇದನ್ನ ನೀವೆಲ್ಲ ಹೋಗಿ ವಿಧಾನಸೌಧ ಹತ್ರ ನೀವು ಗೋಡೆ ಕಿವಿ ಕೊಡಿ, ಆ ಗೋಡೆ ಪಿಸ್ಗುಟ್ಟಕ್ಕೆ ಶುರು ಮಾಡುತ್ತೆ. ಲಂಚ 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 ಲಂಚ, ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿದ್ದೆ. LOC ರಿಲೀಸ್ ಮಾಡಕ್ಕೆ 8-10% ಕಮಿಷನ್, 8-10% ಕಮಿಷನ್. ನಾನು 13 ಬಜೆಟ್ಗಳನ್ನು ಮಂಡಿಸಿದ್ದೀನಿ, 12 ವರ್ಷ ಹಣಕಾಸಿನ ಮಂತ್ರಿ ಆಗಿದ್ದೆ. ಯಾರಾದರೂ ಒಬ್ಬ ಕಾಂಟ್ರಾಕ್ಟರ್ ಸಿದ್ದರಾಮಯ್ಯ LOC ರಿಲೀಸ್ ಮಾಡಲಿಕ್ಕೆ 1 ಪೈಸೆ ತಗೊಂಡಿದ್ದಾನೆ ಅಂತಂದ್ರೆ ರಾಜಕೀಯ ನಿವೃತ್ತಿ ಹೊಂದಿ ಸನ್ಯಾಸ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಮಾನ ಮರ್ಯಾದೆ ಏನು ಇಲ್ಲ ಇವರಿಗೆ. ಲಜ್ಜಿಗೆಟ್ಟವರು. ಇಂಥ ಲಜ್ಜಿಗೆಟ್ಟ ಜನ ಮತ್ತೆ ಅಧಿಕಾರಕ್ಕೆ ಬರಬೇಕಾಗತಕ್ಕಂಥದನ್ನ ಇವತ್ತು ಚರ್ಚೆ ಮಾಡಬೇಕಾಗ್ತದೆ, ನೀವು ತೀರ್ಮಾನ ಮಾಡಬೇಕಾಗ್ತದೆ. ಬೇಕೇವ್ರು ಬರಬೇಕಾ, ಮತ್ತೆ ಅಧಿಕಾರಕ್ಕೆ ಬರಬೇಕಾ? ಬರಬಾರದು, ಬರಬಾರದು. ಈ ದೇಶದ ಯುವಕರು ದೇಶದ ಭವಿಷ್ಯ ರೂಪಿಸ್ತಕ್ಕಂಥವ್ರು, ದೇಶದ ಸಂಪತ್ತನ್ನ ವೃದ್ಧಿ ಮಾಡತಕ್ಕಂಥವ್ರು. ಅವರಿಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಯಾರು ಹೇಳಿದ್ದು ಇದನ್ನ? ಮಿಸ್ಟರ್ ನರೇಂದ್ರ ಮೋದಿ. ಪ್ರತಿ ವರ್ಷ 2 ಕೋಟಿ ಹುದ್ದೆಗಳು. 9 ವರ್ಷ ಆಯ್ತಲ್ಲ ನರೇಂದ್ರ ಮೋದಿಜಿ, 18 ಕೋಟಿ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತಲ್ಲ. ಮಾಡಿದ್ರೆ ಪಾಪ ನಿರುದ್ಯೋಗಿ ಯುವಕರು ಉದ್ಯೋಗ ಕೇಳಿದ್ರೆ ಪಕೋಡ ಮರಕ್ಕೋಗಿ. ಇವತ್ತು ನೆಹರೂರವರು ಪ್ರಧಾನಮಂತ್ರಿ ಆಗಿದ್ದಾಗ, ಶ್ರೀಮತಿ ಇಂದಿರಾಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆಗಿದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ಈ ದೇಶದಲ್ಲಿ ಅನೇಕ ಕಾಲೇಜುಗಳನ್ನ, ಅಣೆಕಟ್ಟುಗಳನ್ನ, ವಿದ್ಯಾಸಂಸ್ಥೆಗಳನ್ನ, ರಸ್ತೆಗಳನ್ನ, ಬಂದರುಗಳನ್ನ, ವಿಮಾನ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ರು. ಈ ಪುಣ್ಯಾತ್ಮ ಬಂದ್ಮೇಲೆ, ನರೇಂದ್ರ ಮೋದಿ ಬಂದ್ಮೇಲೆ ಒಂದೇ ಒಂದು ಕಂಪನಿ ಸ್ಥಾಪನೆ ಮಾಡೋಕ್ಕಾಗಲಿಲ್ಲ.
ಒಂದೇ ಒಂದು ಕಂಪನಿ ಸ್ಥಾಪನೆ ಮಾಡಲಿಲ್ಲ. ಅದರ ಬದಲಿಗೆ ಈ ದೇಶದ ವಿಮಾನ ಕೇಂದ್ರಗಳು, ಈ ದೇಶದ ಬಂದರುಗಳು, ಈ ದೇಶದ ರೈಲ್ವೆ ಲೈನ್ಗಳು, ಈ ದೇಶದ ರಸ್ತೆಗಳು, ಈ ದೇಶದ ಕಂಪನಿಗಳು, ಈ ದೇಶದ ಇಂಡಸ್ಟ್ರಿಗಳು ಎಲ್ಲವನ್ನು ಕೂಡ ಮಾರಾಟ ಮಾಡಲಿಕ್ಕೆ ಶುರುವಾಗ್ಬಿಟ್ಟಿದ್ದಾರೆ. ಮಾರಾಟ ಮಾಡಲಿಕ್ಕೆ ಶುರುವಾಗಿದೆ ಬಿಎಂಎಲ್ ಈ ಜಿಲ್ಲೆಯಲ್ಲಿ. ಬಿಎಂಎಲ್ ಒಂದಲ್ಲ ಎರಡಲ್ಲ ಅನೇಕ ಪಬ್ಲಿಕ್ ಸೆಕ್ಟರ್ ಕಂಪನಿಗಳನ್ನ ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಉದ್ಯೋಗ ಕೊಡ್ತಾರ ಯುವಕರ ಮೇಲೆ, ಇವ್ರ ಮೇಲೆ ಆಸೆ ಇಟ್ಕೋಬೇಕಾ? ನಾನು ಯುವಕರಲ್ಲಿ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ, ಇವರನ್ನು ನಂಬಬೇಡಿ. ನಮ್ಮ ಯುವಕರು ಪಾಪ ಮೋದಿ 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 ಅನ್ನೋದು. ನಾನು ಇದ್ಯಾಕಪ್ಪ ಮೋದಿ ಮೋದಿ ಅಂತಾರೆ ಅಂತಂದ್ರೆ, ಪಾಪ ಅವ್ರಿಗೆ 2 ಕೋಟಿ ಉದ್ಯೋಗ ಕೊಡ್ತಾರೆ ಅಂತ ಭ್ರಮೆ ಹುಟ್ಟಿಸ್ಬಿಟ್ಟಿದ್ರು. ಮೋದಿ ಮೋದಿ ಈಗ ಪಕೋಡ ಮಾರಕ್ಕೋಗಿ, ಪಕೋಡ ಮಾರಕ್ಕೋಗಿ ಇವರು ಉದ್ಯೋಗ ಕೊಡ್ತಾರ? ಅನೇಕ ಸಣ್ಣ ಕೈಗಾರಿಕೆಗಳು, MSMEಗಳು ಮುಚ್ಚೋದು, 60 ಲಕ್ಷ ಹುದ್ದೆಗಳು ಹೋದವು. ನರೇಂದ್ರ ಮೋದಿ ಅವರ ತಪ್ಪು ನಿರ್ಧಾರಗಳಿಂದ ಇವತ್ತು ಎಲ್ಲ ಮುಚ್ಚೋದು. JDS ಬಗ್ಗೆ ಮಾತಾಡಲ್ಲ ನಾನು, ಯಾಕಂತಂದ್ರೆ ಆ JDS ಇದೆಯಲ್ಲ, ಅವರು ಗೆದ್ದೆತ್ತಿನ ಬಾಲ ಹಿಡಿಯವರು. ಅವ್ರು ಯಾರು ಗೆಲ್ತಾರೆ ಅವ್ರು ಹಿಂದ್ಗಡೆ ಓಡ್ಬಿಡ್ತಾರೆ. ಅದಕ್ಕೆ ಅವ್ರಿಗೇನು ಯಾವುದೇ ತತ್ವ ಇಲ್ಲ, ಸಿದ್ಧಾಂತ ಇಲ್ಲ. ಬಿಜೆಪಿ ಹೆಚ್ಚಾಗಿದ್ರೆ ಬಿಜೆಪಿ ಜೊತೆ ಹೋಯ್ತಾರೆ, ಕಾಂಗ್ರೆಸ್ ಹೆಚ್ಚಾಗಿದ್ರೆ ಕಾಂಗ್ರೆಸ್ ಜೊತೆ ಹೋಯ್ತಾರೆ. ಅವ್ರಿಗೇನು ಏನು ಇರಲ್ಲ. ಈಗ ಪಂಚರತ್ನ 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 ನಾನು ಕೇಳ್ತೀನಿ, ಮಿಸ್ಟರ್ ಕುಮಾರಸ್ವಾಮಿ, ನೀವು 2 ವರ್ಷ 10 ತಿಂಗಳು ಮುಖ್ಯಮಂತ್ರಿ ಆಗಿದ್ರೆ ಆಗ ಯಾಕಪ್ಪ ಪಂಚರತ್ನ ಜ್ಞಾಪಕ ಬರಲಿಲ್ವ? ಜ್ಞಾಪಕ ಬರಲಿಲ್ವಾ? ರೈತರಿಗೆ ಜ್ಞಾಪಕ ಬರಲಿಲ್ವಾ? ಇದೇ ಕುಮಾರಸ್ವಾಮಿ ನಾನು KC ವ್ಯಾಲಿ ಮಾಡಿದಾಗ, ಈ KC ವ್ಯಾಲಿ ಮಾಡಲಿಕ್ಕೆ ರಮೇಶ್ ಕುಮಾರ್, ಶ್ರೀನಿವಾಸ ಗೌಡ, ಎಲ್ಲಿ ಹೊಂಟೋದ್ ನಾವು, ನಮ್ಮ ಕೃಷ್ಣ ಬೈರೇಗೌಡ, KH ಮುನಿಯಪ್ಪ, ಕೃಷ್ಣ ಬೈರೇಗೌಡ ಹೊಂಟೋದ್ ನಾವು, ಇವರೆಲ್ಲರೂ ಬಂದು ನನ್ನ ಮೇಲೆ ಒತ್ತಡ ಹಾಕಿದ್ರು. ನಮ್ಮ ಜಿಲ್ಲೆ ಪ್ರಮುಖವಾದಂತ ನದಿಗಳಿಲ್ಲ, ಈ ಜಿಲ್ಲೆನಲ್ಲಿ ವ್ಯವಸಾಯ ಪ್ರಧಾನವಾದಂತ ಜಿಲ್ಲೆ, ಈ ಜಿಲ್ಲೆನಲ್ಲಿ ಕೆರೆಗಳೆಲ್ಲ ಒಣಗಿದ್ದಾವೆ. ಬೋರ್ವೆಲ್ಗಳು ತೋರಿಸಿದ್ರೆ 1200 ಅಡಿ 1500 ಅಡಿ ಹೋಗ್ಬೇಕು, ಕೆರೆಗಳನ್ನ ತುಂಬಿಸ್ತಕ್ಕಂತ ಕಾರ್ಯಕ್ರಮ ಆಗ್ಬೇಕು ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು ನಾನು ಮುಖ್ಯಮಂತ್ರಿ ಆಗಿರುವಾಗ. 1400 ಕೋಟಿ ರೂಪಾಯಿಗಳನ್ನ ಕೊಟ್ಟು ಇವತ್ತು ಎಲ್ಲ ಕೋಲಾರ ಜಿಲ್ಲೆಯಲ್ಲಿ ಹಸಿರು ಕಾಣ್ತಾ ಇದ್ರೆ, ಕೋಲಾರ ಜಿಲ್ಲೆಯಲ್ಲಿ ಹಸಿರು ಕಾಣ್ತಾ ಇದ್ರೆ ಅದಕ್ಕೆ ಕೆರೆಗಳನ್ನ ತುಂಬಿಸಿದ್ದು KC ವ್ಯಾಲಿ ಕಾರಣ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದೇ ಕುಮಾರಸ್ವಾಮಿ, ಆ ನೀರು ವಿಷ, ಆ ನೀರು ವಿಷ, ರೈತರಿಗೆಲ್ಲ ಅನ್ಯಾಯ ಆಗ್ತದೆ, ರೈತರ ತರಕಾರಿಗಳೆಲ್ಲ ಹಾಳಾಗ್ತವೆ, ರೈತರ ಬೆಳೆಗಳೆಲ್ಲ ಹಾಳಾಗ್ತವೆ ಅಂತೇಳಿ ಅದಕ್ಕೆ ವಿರೋಧ ಮಾಡಿದವರು ಮಿಸ್ಟರ್ HD ಕುಮಾರಸ್ವಾಮಿ, ಹಾಗೇನೆ ಎತ್ತಿನೊಳಗೆ ವಿರೋಧ ಮಾಡಿದವರು ಅವರೇನೆ. ಎತ್ತಿನೊಳೆ ಆ ಎತ್ತಿನೊಳೆ ಪ್ರಾಜೆಕ್ಟ್ಗೆ 13,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಕಾಸ್ಟ್, 13,000 ಕೋಟಿ, ಈಗ 24,000 ಕೋಟಿ ಆಗ್ತದೆ. ಎತ್ತಿನೊಳೆಗೆ ರಿವೈಸ್ಡ್ ಎಸ್ಟಿಮೇಟು 24 ಕೋಟಿ ಆಗ್ತದೆ. ಇವ್ರು ಬಂದ ಮೇಲೆ ನಿಲ್ಸ್ ಅದು ಕೆಲಸನೇ ನಡೀತಾ ಇಲ್ಲ, ಕೆಲಸ ನಡೀತಾ ಇಲ್ಲ.
ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಬಂದ ಮೇಲೆ ಎತ್ತಿನ ಮಳೆ ಪ್ರಾಜೆಕ್ಟ್ ಅನ್ನ ತ್ವರಿತಗೊಳಿಸಿ ನೀರನ್ನು ಕುಡಿಯಲಿಕ್ಕೆ ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ, ತುಮಕೂರಿಗೆ, ಬೆಂಗಳೂರು ಗ್ರಾಮಾಂತರ ಪ್ರದೇಶಕ್ಕೆ ಕುಡಿಯ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇದಕ್ಕೂ ವಿರೋಧ ಎಚ್ ಡಿ ಕುಮಾರಸ್ವಾಮಿ, ಇದಕ್ಕೂ ವಿರೋಧ. ನಾವು ಚಿಕ್ಕಬಳ್ಳಾಪುರದಲ್ಲಿ ಶಂಕುಸ್ಥಾಪನೆ ಮಾಡೋದು, ಭೂಮಿ ಪೂಜೆ ಮಾಡೋದು. ಆ ಭೂಮಿ ಪೂಜೆ ಮಾಡುವಾಗ ಬರಲಿಲ್ಲ, ಕುಮಾರಸ್ವಾಮಿ ಕರೆದಿತ್ತು. ಶಿವಲಿಂಗೇಗೌಡ ಒಬ್ಬರೇ ಬಂದಿದ್ದದು, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ. ಜೆ ಡಿ ಎಸ್ನವರು ಯಾರು ಬರಲಿಲ್ಲ. ಇಲ್ಲಿರ್ತಕ್ಕಂಥ ಜೆ ಡಿ ಎಸ್ ಕಾರ್ಯಕರ್ತರ ಎತ್ಕಟ್ಟಿ ಅದಕ್ಕೆ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವರು ರೈತರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಇದೆಯಾ ಇವರಿಗೆ? ರೈತರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಇದೆಯಾ? ಎತ್ತಿನ ಒಳೆ ಇವತ್ತು ಏನು ಉಳಿದ ಕೆಲಸ ಇದೆ ಆ ಕೆಲಸವನ್ನು ಪೂರೈಸಿ ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ, ತುಮಕೂರಿಗೆ ಕುಡಿಯ ನೀರನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು, ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಡ್ತೀನಿ, 100,000 ಭತ್ತ ಇದ್ರೆ 2,00,000 ಮಾಡ್ತೀನಿ. ನರೇಂದ್ರ ಮೋದಿ ಅವರು 2017 ಹೇಳಿದ್ರು ದುಪ್ಪಟ್ಟು ಮಾಡ್ತೀನಿ. 2022 ಒಳಗಡೆ ರೈತರ ಆದಾಯ ಏನೆಲ್ಲ ದುಪ್ಪಟ್ಟು ಮಾಡಿಬಿಡ್ತೀನಿ. ಆಯ್ತಾ? ಆಯ್ತಾ? ರಿಪೋರ್ಟ್ ಆಯ್ತಾ? ಅದರ ಬದಲಿಗೆ ರೈತರು ವ್ಯವಸಾಯಕ್ಕಾಗಿ ಖರ್ಚು ಮಾಡ್ತಕ್ಕಂತ ಹಣ ಅದು ದುಪ್ಪಟ್ಟಾಯ್ತ ಹೊರತು ಆದಾಯ ದುಪ್ಪಟ್ಟಾಗಲಿಲ್ಲ. ಆದಾಯ ದುಪ್ಪಟ್ಟಾಗಲಿಲ್ಲ. ಈ ಭಾಗದಲ್ಲೆಲ್ಲ ರೈತರು, ಬಹಳ ಜನ ರೈತರಿದ್ದಾರೆ. ನಾವು ಯಾವಾಗಲೂ ಕೂಡ, ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದೆ, ಸಿಲ್ಕ್ ಮತ್ತು ಮಿಲ್ಕ್ ಅಂತ ಹೇಳ್ತಿದ್ರು ಈ ರಾಜ್ಯ, ಈ ಜಿಲ್ಲೆನ. ಸಿಲ್ಕ್ ಯುನೈಟೆಡ್ ಕೋಲಾರ ಇತ್ತು, ಸಿಲ್ಕ್ ಮತ್ತು ಮಿಲ್ಕ್. ಹಾಲು ಉತ್ಪಾದನೆಯಲ್ಲಿ ಬೆಂಗಳೂರು ಬಿಟ್ಟರೆ ನಂಬರ್ 2ನಲ್ಲಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಬಿಟ್ಟರೆ ನಂಬರ್ 2 ಕೋಲಾರ ಜಿಲ್ಲೆ. ನಾನು 5 ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇದ್ದೆ. ರಮೇಶ್ ಕುಮಾರ್ ಅವರು ಅಧ್ಯಕ್ಷತೆಯಲ್ಲಿ ಪ್ರಣಾಳಿಕೆಯನ್ನು ನಾವು ತಯಾರು ಮಾಡಿದ್ದು, ಕ್ಷೀರಧಾರೆ ಅಂತಕ್ಕಂಥ ಒಂದು ಕಾರ್ಯಕ್ರಮ. ಆ ಕ್ಷೀರಧಾರೆ ಕಾರ್ಯಕ್ರಮದಲ್ಲಿ 1 ಲೀಟರ್ ಹಾಲಿಗೆ 5 ರೂಪಾಯಿ ಕೊಡ್ತಾ ಇದ್ದು, ಇದೇ ಕುಮಾರಸ್ವಾಮಿ 6 ರೂಪಾಯಿ ಕೊಡ್ತೀವಿ ಅಂದ್ರು, ಕೊಡ್ಲಿಲ್ಲ ಕೊಡ್ಲಿಲ್ಲ. ಕೊಟ್ರೇನಪ್ಪ ನಂಜೇಗೌಡ? ಕೊಡ್ಲಿಲ್ಲ. ನಾವು ಬಂದ ಮೇಲೆ ಅದಕ್ಕೆ 1 ರೂಪಾಯಿ ಹೆಚ್ಚು ಮಾಡಬೇಕಾ, 2 ರೂಪಾಯಿ ಹೆಚ್ಚು ಮಾಡಬೇಕಾ ಅಂತಕ್ಕಂಥದನ್ನ ವಿಚಾರ ಮಾಡಿ ಹೆಚ್ಚು ಮಾಡದಂತೂ 100ಕ್ಕೆ 100 ಸತ್ಯ. ಇದನ್ನ ನೀವು ಬರೆದಿಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿರತಕ್ಕಂಥ ಪಕ್ಷ, ಕೊಟ್ಟ ಮಾತನ್ನ ಈಡೇರಿಸಿರ್ತಕ್ಕಂಥ ಪಕ್ಷ. ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ರು, 165 ಭರವಸೆಗಳನ್ನು ಕೊಟ್ಟಿದ್ದ ನಮ್ಮ ಪ್ರಣಾಳಿಕೆ ಮೂಲಕ. ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸಿ, ಅದರ ಜೊತೆಗೆ ಹೊಸದಾಗಿ 30 ಕಾರ್ಯಕ್ರಮಗಳನ್ನು ಮಾಡೋದು. ಆದರೆ ಬಿಜೆಪಿಯವರು ನುಡಿದಂತೆ ನಡೆದಿದ್ದಾರ? 600 ಭರವಸೆಗಳನ್ನು ಕೊಟ್ಟರು 2018ರಲ್ಲಿ, ಅದರಲ್ಲಿ 50-60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. 10% ಕೂಡ ಮಾಡಲಿಕ್ಕೆ ಆಗಲಿಲ್ಲ. ರೈತರ ಸಾಲ ಸೊಸೈಟಿಗಳದಿರಲಿ, ಬ್ಯಾಂಕ್ನದಿರಲಿ, ಆ ಎಲ್ಲ ಸಾಲವನ್ನು ಕೂಡ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, 1 ರೂಪಾಯಿ ಕೂಡ ಮನ್ನಾ ಮಾಡೋಕ್ಕಾಗಲಿಲ್ಲ. ನರೇಂದ್ರ ಮೋದಿ ಅವರು ಯಾವತ್ತೂ ಕೂಡ ಸಾಲ ಮನ್ನಾ ಮಾಡಿಲ್ಲ. ಅವರು ಏನಾದರೂ ಸಾಲ ಮನ್ನಾ ಮಾಡಿದರೆ ಯಾರು ಇಂಡಸ್ಟ್ರಿಯಲ್ಗಳಿದ್ದಾರೆ, ಅಂಬಾನಿ ಅದಾನಿ ಅವರು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಸುಮಾರು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ 14,00,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ
ರೈತರ 78,000 ರೂಪಾಯಿವರೆಗಿನ 78,000 ಕೋಟಿ 78,000 ಕೋಟಿ ಸಾಲ ಮನ್ನಾ ಮಾಡಿದರು. ನಾನು ಮುಖ್ಯಮಂತ್ರಿ ಆಗಿರುವಾಗ 22,27,000 ರೈತರಿಗೆ 50,000 ರೂಪಾಯಿವರೆಗೆ 8,165 ಕೋಟಿ ಸಾಲ ಮನ್ನಾ ಮಾಡಿದೆ. ಬಹುಶಃ ಇಲ್ಲೂ ಕೂಡ ಕೋಲಾರ ಜಿಲ್ಲೆಯವರಿಗೂ ಕೂಡ ಆಗಿದೆ. ನಾರಾಯಣ ಸ್ವಾಮಿ ಅವರು ಕೆಸಿ ವ್ಯಾಲಿಗೆ ಟೆರ್ಷಿಯರಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎತ್ತಿನ ವೇಳೆ ಒಂದು ವರ್ಷದಲ್ಲಿ ಮುಗಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳು ಸೆಲ್ಫ್ ಹೆಲ್ಪ್ ಗ್ರೂಪ್ ನಲ್ಲಿ ಸಾಲ ಮಾಡಿರ್ತಕ್ಕಂಥದನ್ನ ಮನ್ನಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ನಾನು ಆಗಲೇ ಬಂದು ಕೋಲಾರಕ್ಕೆ ಬಂದಿದ್ದಾಗ ಹೇಳಿದ್ದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ಕೋಣ ಅಂತ ಹೇಳಿದ್ದೆ. ಟೆರ್ಷಿಯರಿ ಟ್ರೀಟ್ಮೆಂಟ್ ಮಾಡೋಣ ಅಂತ ಹೇಳಿದ್ದೆ. ಹೆಣ್ಮಕ್ಳ ಸಾಲ ಇಡೀ ರಾಜ್ಯದಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಗಳಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸಾಲ, ಆ ಸಾಲವನ್ನ ಮನ್ನಾ ಮಾಡತಕ್ಕಂಥ ತೀರ್ಮಾನವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ನಾವು ಏನೇನು ಭರವಸೆಗಳು ಕೊಟ್ಟಿದ್ದೋ ಅವೆಲ್ಲನೂ ಕೂಡ ಇವತ್ ಮುಂದೆ ಏನ್ ಮಾಡ್ತೀವಿ ಅಂತಕ್ಕಂಥ ಭರವಸೆಗಳನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. 200 ಯುನಿಟ್ ವಿದ್ಯುಚ್ಛಕ್ತಿ ಫ್ರೀ, 2,000 ರೂಪಾಯಿ ತಿಂಗಳಿಗೆ ಮನೆ ಒಡತಿಗೆ ಕೊಡ್ತೇವೆ, ವರ್ಷಕ್ಕೆ 24,000 ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಈ ಜಿಲ್ಲೆನಲ್ಲಿ SC ST ಹಿಂದುಳಿದವರು ಬಹಳ ಜಾಸ್ತಿ ಇದ್ದಾರೆ, ಮೆಜಾರಿಟಿ ಇದ್ದಾರೆ. ನಾನು ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಸಂವಿಧಾನ ಈ ದೇಶಕ್ಕೆ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಬರೀ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರೆ ಸಾಲದು. ಸ್ವಾತಂತ್ರ್ಯಕ್ಕೆ ಅರ್ಥ ಬರಬೇಕಾದ್ರೆ ಅವರಿಗೆ ಆರ್ಥಿಕ ಸಾಮಾಜಿಕ ಸ್ವಾವಲಂಬನೆ ಸಿಕ್ಕಿದಾಗ ಮಾತ್ರ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ 2013 SC ST ಜನಾಂಗದವರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ಕೂಡ ಮಾಡಿರಲಿಲ್ಲ. SC ST ಜನಾಂಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಹಣ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡಿದ್ದು ನಮ್ಮ ಸರ್ಕಾರ, ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಅಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ಕೊಡಲಿಕ್ಕೆ ಕಾನೂನು ಮಾಡಿದ್ದು ನಮ್ಮ ಸರ್ಕಾರ. ರಿಸರ್ವೇಶನ್ ಇನ್ ಪ್ರಮೋಷನ್ ಅನ್ನ ಕೊಟ್ಟದ್ದು ನಮ್ಮ ಸರ್ಕಾರ. ಕೈಗಾರಿಕೋದ್ಯಮಿಗಳಿಗೆ, ಹೊಸದಾಗಿ ಕೈಗಾರಿಕೋದ್ಯಮ ಮಾಡೋರಿಗೆ ಹೇಗೆ KSFPನಲ್ಲಿ ಸಾಲ ಕೊಡ್ತಾ ಇದ್ರು 10 ಲಕ್ಷದವರೆಗೆ, ಬ್ಯಾಂಕ್ಗಳಲ್ಲೂ ಕೂಡ ಸಾಲ ಕೊಡಲಿಕ್ಕೆ ಮಾಡಿದದ್ದು 4% ಬಡ್ಡಿ ದರದಲ್ಲಿ ನಮ್ಮ ಸರ್ಕಾರ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ. ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ 400 ಕೋಟಿ ರೂಪಾಯಿ ಇತ್ತು. ನಾವು ಬಂದಾಗ ನಾನು ಕೊನೆ ಬಜೆಟ್ ಮಂಡಿಸಿದಾಗ 3,150 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಿದ. ನಾವು ಮತ್ತೆ ಅಧಿಕಾರಕ್ಕೆ ಬಂದರೆ ನಾನು ಹೇಳಿದ್ದೆ, ಹಿಂದೇನು ಕೂಡ ಹೇಳಿದ್ದೆ, 10,000 ರೂಪಾಯಿ ಪರಿಶಿಷ್ಟ ಅಲ್ಪಸಂಖ್ಯಾತ ವರ್ಗದ ಜನರಿಗೆ 10,000 ಕೋಟಿ ರೂಪಾಯಿಯನ್ನ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 10,000 ಕೋಟಿ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಾವು ಜಾರಿ ಮಾಡಿದ್ದು. ಬೆಲೆ ಏರಿಕೆ ಇವತ್ತು ಗಗನ ಕೊಟ್ಟೋಗಿದೆ. ನರೇಂದ್ರ ಮೋದಿ ಅವರು ಹೇಳಿದ್ರು, ಅಚ್ಚೇ ದಿನ ಹೆಂಗೆ ಅಂತ. ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರು.
ಇವತ್ತು ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ, ಅಡಿಗೆ ಎಣ್ಣೆ, ಕಬ್ಬಿಣ, ಸಿಮೆಂಟ್ ಎಲ್ಲ ಗಗನ ಕೊಟ್ಟೋಗ್ಬಿಟ್ಟಿದೆ. ಇದನ್ನೇ ನರೇಂದ್ರ ಮೋದಿ ಅವರು ಅಚ್ಚೇ ದಿನ ಅಂತ ಕರೀತಾರೆ ಅಂತ ನಾವು ಏನು ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ಇವತ್ತು ಗ್ಯಾಸ್ ಕೊಂಡ್ಕೊಳ್ಳದೆ ಇರತಕ್ಕಂಥ ಪರಿಸ್ಥಿತಿ ಹೆಣ್ಮಕ್ಳಿಗೆ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರನೇ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇರತಕ್ಕಂಥದ್ದು. ಈ ಬೆಲೆ ಏರಿಕೆಯಲ್ಲಿ ಜೀವನ ಮಾಡೋ ಕಷ್ಟ ಆಗಿರೋದ್ರಿಂದ ಅವರಿಗೆ ವರ್ಷಕ್ಕೆ 24,000 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ, ನೀವೆಲ್ಲರೂ ಕೂಡ ಶ್ರಮ ಮಾಡಿ, ಹೋರಾಟ ಮಾಡಿ, JDS BJPಯನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು 2023 ತರಲಿಕ್ಕೆ ಕೋಲಾರದಲ್ಲಿ 6 ಸ್ಥಾನಗಳನ್ನು ಗೆಲ್ಲಿಸ್ತಕ್ಕಂಥ ತೀರ್ಮಾನವನ್ನು, ಸಂಕಲ್ಪವನ್ನು ನೀವು ಮಾಡಬೇಕು ಅಂತ ಹೇಳ್ತೇನೆ. ನನಗೆ ಚೀಟಿ ಕೊಟ್ಟಿದ್ದಾರೆ ಕೋಲಾರದಲ್ಲಿ ನೀವು ಸ್ಪರ್ಧೆ ಮಾಡ್ತೀರಾ ಏನು ಅಂತ. ನಾನು ಹೇಳಿದೆ ಸ್ಪರ್ಧೆ ಮಾಡಕ್ಕೆ ತೀರ್ಮಾನ ಮಾಡಿದ್ದೀನಿ. ಇಟ್ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್. ಹೈಕಮಾಂಡ್ನವರು ಒಪ್ಪಿಗೆ ಕೊಟ್ಟರೆ ಕೋಲಾರದಲ್ಲೇ ನಿಂತ್ಕೋತೀನಿ ಅಂತ ಹೇಳಿ ನಿಮ್ಮೆಲ್ರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನಾರ್ಪಣೆಯನ್ನ ನೂತನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಲಕ್ಷ್ಮೀನಾರಾಯಣ ಅವರು ನಡೆಸಿಕೊಡ್ತಾರೆ. ಎಲ್ಲ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂತಹ ಎಲ್ಲ ಮುಖಂಡರಿಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜೇವಾಲಾರವರು, ಹಾಗೇನೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು, ಹಾಗೆ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರಿಗೆ, ಹಾಗೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ BK ಹರಿಪ್ರಸಾದ್ ಅವರಿಗೆ, ರಾಮಲಿಂಗಾರೆಡ್ಡಿ ಅವರಿಗೆ, ಮಾಜಿ ಮಂತ್ರಿಗಳಾದಂತಹ ಶ್ರೀ KH ಮುನಿಯಪ್ಪನವರಿಗೆ, ರಮೇಶ್ ಕುಮಾರ್ ಅವರಿಗೆ, ಕೃಷ್ಣ ಬೈರೇಗೌಡರಿಗೆ, ನಜೀರ್ ಅಹಮದ್ ರವರಿಗೆ, ಹಾಗೆ ಮಾಲೂರಿನ ಶಾಸಕರಾದಂತಹ ಶ್ರೀ KY ನಂಜೇಗೌಡರಿಗೆ, ಬಂಗಾರಪೇಟೆಯ ಶಾಸಕರಾದಂತಹ ಶ್ರೀ KY SN ನಾರಾಯಣಸ್ವಾಮಿ ಅವರಿಗೆ, MLC ಅವರಾದಂತಹ ಅನಿಲ್ ಕುಮಾರ್ ಅವರಿಗೆ, KGF ಶಾಸಕರಾದಂತಹ ಶ್ರೀಮತಿ ರೂಪಾ ಶಶಿಧರ್ ಅವರಿಗೆ, ಹಾಗೇನೆ ಮಾಜಿ ಸಭಾಪತಿಗಳಾದಂತಹ VR ಸುದರ್ಶನ್ ಅವರಿಗೆ, ಕೋಲಾರ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಶ್ರೀನಿವಾಸ ಗೌಡರಿಗೆ, ಹಾಗೂ ಎಲ್ಲ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳಿಗೆ, ಪತ್ರಕರ್ತ ಬಂಧುಗಳಿಗೆ, ಹಾಗೆ ಎಲ್ಲ ಪೊಲೀಸ್ ಸಿಬ್ಬಂದಿಗೆ, ಎಲ್ಲರಿಗೂ ವಂದಿಸ್ತಾ ಇದ್ದೀವಿ. ಇದೇ ನಮ್ಮ ವಂದನಾರ್ಪಣೆ. ನಮಸ್ಕಾರ. ಇಲ್ಲ ಇಲ್ಲ ಇಲ್ಲ.